ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಬರೋಣ. ವಿಶೇಷವಾಗಿ ವಾಸ್ತುವಿನ ಬಗ್ಗೆ ಮಾತಾಡಿದ್ದೆ, ಅಂದರೆ ಈ ಒಂದು 16 ಝೋನ್ಗಳು ಹೇಗೆ ಕೆಲಸ ಮಾಡ್ತವೆ ಅದರ ಬಗ್ಗೆ ಹೇಳಿಕೊಟ್ಟಿದ್ದೆ. ಇವತ್ತು ಮತ್ತೆ ಅದನ್ನು ಸ್ವಲ್ಪ ಮಟ್ಟಿಗೆ ಕಂಟಿನ್ಯೂ ಮಾಡ್ತೇನೆ. ಸೊ ಎಲ್ಲ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿನ್ನೆ ಕೆಲವು ಪರಿಹಾರಗಳನ್ನು ಸಮೇತ ಹೇಳಿಕೊಟ್ಟಿದ್ದೇನೆ. ಸೊ ಅದನ್ನು ಸಮೇತ ಸ್ವಲ್ಪ ಫಾಲೋ ಮಾಡಲಿಕ್ಕೆ ನೋಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗದು, ವರ್ಕ್ ಅಂತೂ ಆಗಿಯೇ ಆಗುತ್ತೆ. ಅದರ ಜೊತೆಗೆ ಈ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಕಾರ್ನರ್ ಬಗ್ಗೆನೇ ನಿನ್ನೆ ಮಾತಾಡಿದ್ದೆ ನಾನು. ಅಲ್ಲಿ ನಿಮಗೆ ಯಾರ್ದದ್ದು ಅಟ್ರಾಕ್ಷನ್ ಆಗಬೇಕು ಅಥವಾ ಅಟ್ರಾಕ್ಷನ್ ಬೇಕು ಅಂದರೆ ಅವರ ಫೋಟೋವನ್ನು ಒಂದು ಗೋಲ್ಡನ್ ಕಲರ್ ಫ್ರೇಮಲ್ಲಿ ಹಾಕಿ ಇಲ್ಲಿ ಹಾಕ್ಕೊಳ್ಳಿ ಅಂತ ಹೇಳಿದ್ದೇನೆ. ಟ್ರೆಡಿಷ್ನಲ್ ಆಗಿರಬೇಕು ವಿಶೇಷ ರೀತಿಯಲ್ಲಿ ಅಲ್ವಾ. ನಾವು ಫಾರಿನ್ ಅಂತ ಫಾರಿನರ್ ಥರ ಇರಬಾರ್ದು ಅಂತ ಹೇಳ್ತೇನೆ ಅಲ್ವಾ. ಎಲ್ಲೊಂದು ಕಡೆ ಹುಡುಗಿಗೆ ಮದುವೆ ಆಗಬೇಕು, ಹುಡುಗಿಯ ಫೋಟೋ ಹಾಕಬೇಕಂದ್ರೆ ಸೀರೆಯಲ್ಲಿನೇ ಹುಡುಗಿಯ ಫೋಟೋವನ್ನು ಹಾಕಬೇಕು. ಅದೇ ರೀತಿ ಹುಡುಗ ಬೇಕು, ಹುಡುಗನ ಫೋಟೋ ಹಾಕಬೇಕಂದ್ರೆ ಹುಡುಗ ಲುಂಗಿ ಮತ್ತು ವೈಟ್ ಶರ್ಟನ್ನು ಹಾಕಿ ಒಂದು ಶಾಲನ್ನು ಹಾಕಿ ಆ ಫೋಟೋ ತೆಗೆದು ಇಲ್ಲಿ ಹಾಕಬೇಕು. ಮದುವೆ ಆಗಬೇಕಾದ್ರೆ ಅತ್ಯುತ್ತಮ ರೀತಿಯಲ್ಲಿ ಆಕರ್ಷಣೆಗೆ ಒಳಗಾಗ್ತಾರೆ, ಪರವಾಗಿಲ್ಲ. ಅದರ ಜೊತೆಗೆ ನಿಮಗೆ ಎಲ್ಲೂ ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಆಕರ್ಷಣೆ ಬೇಕು ಅಥವಾ ಯಾವುದೇ ಬಿಸ್ನೆಸ್ಗೆ ಸಂಬಂಧಪಟ್ಟ ಆಕರ್ಷಣೆ ಬೇಕು ಅಂದರೂ ಕೂಡ ಆ ಒಂದು ಫರ್ಮ್ನ ಅಥವಾ ಹೋಟೆಲ್ ಇರ್ಬೋದು, ಕ್ಯಾಂಟೀನ್ ಇರ್ಬೋದು, ನಿಮಗೆ ಕಾರ್ಖಾನೆ ಇರ್ಬೋದು, ಏನೇ ಇರ್ಬೋದು, ಅದರ ಒಂದು ಫೋಟೋ ಅಲ್ವಾ ಫ್ರಂಟ್ ಸೈಡ್ನಿಂದ ತೆಗೆದು ಆ ಫೋಟೋವನ್ನು ಗೋಲ್ಡನ್ ಕಲರ್ ಫ್ರೇಮಲ್ಲಿ ಹಾಕಿ ಇಲ್ಲಿ ಹಾಕ್ಕೊಳ್ಬೋದು. ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಅಂತೂ ಮಾಡಿಯೇ ಮಾಡಿದೆ. ಇನ್ನು ಗಂಡ ಹೆಂಡತಿ ಮಧ್ಯೆ ವಿರಾಸ ಇದೆ, ಗಂಡ ಹೆಂಡತಿ ಸರಿಯಾದ ರೀತಿಯಲ್ಲಿ ಕೋಆಪ್ರೇಟಿವ್ ಮಾಡ್ತಾ ಇಲ್ಲ, ಎಲ್ಲೊಂದು ಕಡೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗಿಬಿಟ್ಟಿದೆ, ಡಿವೋರ್ಸ್ ಅವ್ರಿಗೆ ಬಂದುಬಿಟ್ಟಿದೆ, ಅವರ ಮಧ್ಯೆ ಯಾವುದೇ ಕಾರಣ ಕೂಡ ದೈಹಿಕ ಸಂಪರ್ಕವೂ ಇಲ್ಲ ಅಥವಾ ಸಮಾನ ಕ್ರಿಯೆಯೂ ಇಲ್ಲ, ಏನೂ ಇಲ್ಲ ಅಂತ ಆದರೆ ಅಲ್ಲಿ ಗಂಡ ಮತ್ತು ಹೆಂಡತಿಯ ಫೋಟೋವನ್ನು ಕೂಡ ಇಲ್ಲಿ ಖಂಡಿತ ಹಾಕ್ಕೊಳ್ಬೋದು. ಅದು ಕೂಡ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತೆ, ನಿಮಗೆ ಪರವಾಗಿಲ್ಲ. ಅದರ ಜೊತೆಗೆ ಪ್ರೀತಿ ಪ್ರೇಮ ಗಂಡ ಹೆಂಡತಿಯ ಮಧ್ಯೆ ತುಂಬಾ ಜಾಸ್ತಿ ಆಗಬೇಕು ಅಂತಾದರೆ ಅಲ್ಲೊಂದು ಶ್ರೀಕೃಷ್ಣ ಮತ್ತು ರಾಧೆಯ ಫೋಟೋ, ಶ್ರೀಕೃಷ್ಣ ಮತ್ತು ರಾಧೆಯ ಫೋಟೋವನ್ನು ಗೋಲ್ಡನ್ ಕಲರ್ ಫ್ರೇಮಲ್ಲಿ ಹಾಕಿ ಕೂಡ ಇಲ್ಲಿ ಹಾಕ್ಕೊಳ್ಬೋದು. ಆಗ ಆಕರ್ಷಣೆ ಮತ್ತು ಜಾಸ್ತಿ ಆಗುತ್ತೆ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಲಿಕ್ಕೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆದರೆ ಒಂದು ಮಾತು ನೆನಪಿಟ್ಕೊಳ್ಬೇಕು, ಯಾವಾಗ ಮನೆಯಲ್ಲಿ ಝೋನ್ಗಳು ಬ್ಯಾಲೆನ್ಸ್ ಆಗಿರಬೇಕು ಅದರ ಜೊತೆಗೆ ವಿಶೇಷ ರೀತಿಯಲ್ಲಿ ವಾಸ್ತು ಸರಿಯಾಗಿರಬೇಕು ಅಂದರೆ ಮಾತ್ರ ಅದು ಕೆಲಸ ಮಾಡುತ್ತೆ, ಅನ್ಯಥಾ ಕೆಲಸ ಮಾಡಲ್ಲ, ಅನ್ಯಥಾ ಅದು ಬ್ಯಾಡ್ ಎಫೆಕ್ಟನ್ನು ಕೊಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತಿದ್ದೆ. ಅದನ್ನು ನೆನ್ಪಿಟ್ಕೊಂಡು ತುಂಬ ಚೆನ್ನಾಗಿದೆ. ಓಕೆನಾ, ರೈಟ್ ಬಂದ್ಬೇಡ. ನೆಕ್ಸ್ಟ್ ಬಂದ್ಬೇಡ ನಾರ್ತ್ ಕಾರ್ನರ್ ಅಲ್ವಾ, ಉತ್ತರದ ಭಾಗಕ್ಕೆ, ಇದನ್ನು ಉತ್ತರ ಅಂತ ಕರಿತೀವಿ. ಓಕೆ, ನಾರ್ತ್ ಈ ನಾರ್ತ್ ಭಾಗವನ್ನು ನಾವು ವಿಶೇಷ ರೀತಿಯಲ್ಲಿ ಉತ್ತರದ ಭಾಗವನ್ನು ಅಪರ್ಚುನಿಟೀಸ್ ಅಂತ ಕರಿತೀವಿ. ಅವಕಾಶಗಳ ಜಾಗ, ಅವಕಾಶಗಳನ್ನು ಸೃಷ್ಟಿಸುವಂಥ ಜಾಗ, ಅವಕಾಶಗಳನ್ನು ಸೃಷ್ಟಿಸುತ್ತೆ. ಸೊ ಅವಕಾಶಗಳಿಗೆ ಸಂಬಂಧಪಟ್ಟಂತೆ ಅದು ಕೆಲಸ ಮಾಡ್ತದೆ. ಸೊ ಓಕೆ, ಸೊ ಯಾವಾಗ ಈ ಪಾಠ ಕೆಟ್ಟು ಹೋಗುತ್ತಲ್ವ, ಸೊ ಅವಕಾಶಗಳು ಕೈ ತಪ್ಪಿ ಹೋಗ್ತವೆ, ಅವಕಾಶಗಳೇ ಬರುವುದಿಲ್ಲ. ಈಗ ಮನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಓದಿದವರಿದ್ದಾರೆ, ಮಗಳಿದ್ದಾನೆ, ಮಗ ಇದ್ದಾನಪ್ಪ, ಅಥವಾ ನಿಮ್ಮ ಗಂಡನೇ ಇರ್ಬೋದು, ಏನೇ ಇರ್ಬೋದು, ಅವರಿಗೆ ಬೇಕಾದಂಥ ಅಪರ್ಚುನಿಟೀಸ್ ಬರಬೇಕು ಅಲ್ವ. ಓದಿ ಮುಗ್ದಾಗಿದೆ, ಯಾವುದೇ ಕಾರಣ ಕ್ಯಾಂಪಸ್ ಕೂಡ ಇಲ್ಲ, ಏನೂ ಇಲ್ಲ, ಎಲ್ಲಿ ಕೂಡ ಸೆಲೆಕ್ಟ್ ಆಗ್ತಾನೆ ಇಲ್ಲ, ಅಥವಾ ಇಂಟರ್ವ್ಯೂ ಹೋದರೆ ಫೇಲ್ ಆಗ್ತಾ ಇರ್ತಾರೆ, ಕೆಲಸನೇ ಇಲ್ಲ, ಅಥವಾ ಕೆಲಸ ಸಿಕ್ಕಿದ್ರು 4 ದಿನದಲ್ಲಿ ಡ್ರಾಪ್ ಆಗಿಬಿಡ್ತದೆ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಅಂತಹ ಒಂದು ಸಂದರ್ಭ ಇದ್ದಾಗ ಡೆಫಿನೆಟ್ ಆಗಿ ಈ ಪಾರ್ಟ್ ಎಲ್ಲೋ ಒಂದು ಕಡೆ ಪ್ರಾಬ್ಲಮನ್ನು ಕೊಡ್ತಾ ಇದೆ ಅಂತ ಇಂಡಿಕೇಷನ್ ಕೊಡ್ತದೆ. ಓಕೆ, ಸೊ ಯಾವಾಗ ಅಪರ್ಚುನಿಟೀಸೇ ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ಕರೆಗಳೇ ಬರ್ತಾ ಇಲ್ಲ ನಿಮಗೆ, ಅಂದರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಿದೆ ಇಂಟರ್ವ್ಯೂ, ಕೆಲವರಿಗೆ ಇಂಟರ್ವ್ಯೂಗೆ ಕರೆಯೇ ಬರಲ್ಲ ಅಂತ ಪರಿಸ್ಥಿತಿ ಇರ್ತದೆ, ಇನ್ನು ಕೆಲವರಿಗೆ ಇಂಟರ್ವ್ಯೂಗೆ ಕರೆ ಬರ್ತದೆ ಬಟ್ ಅಲ್ಲಿ ಹೋದಾಗ ಫೇಲ್ಯೂರ್ ಆಗಿರ್ತಾರೆ ಅಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತದೆ. ಇನ್ನು ಕೆಲವರು ಕೆಲಸ ಮಾಡಲ್ಲ, ಇನ್ನು ಕೆಲವರಿಗೆ ಕೆಲಸ ಮಾಡಲಿಕ್ಕೆ ಕೆಲಸನೇ ಸಿಗಲ್ಲ, ಅಥವಾ ಬೇರೆ ಯಾವುದೇ ಕೆಲಸ ಮಾಡಿದ್ರು ಕೂಡ ಅವರಿಗೆ ಆ ಕೆಲಸಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಮುಂದುವರಲಿಕ್ಕೆ ಆಗ್ತಾನೇ ಇಲ್ಲ ಅಂತಾದರೆ ಡೆಫಿನೆಟ್ ಆಗಿ ನಾರ್ತ್ ಕಾರ್ನರ್ ಅಂದರೆ ಉತ್ತರದ ಭಾಗ, ಅಪರ್ಚುನಿಟೀಸ್ ಕೊಡುವಂಥ ಜಾಗ ಏನುಂಟು ಅದು ಖಂಡಿತ ಕೆಟ್ಟೋಗ್ಬಿಟ್ಟಿದೆ ಅಂತ ಇಂಡಿಕೇಷನ್ ಕೊಡುತ್ತೆ. ಸೊ ಹೋಗಿ ನೋಡ್ಕೊಳ್ಬೇಕಾಗುತ್ತೆ ಅಲ್ಲಿ ಯಾವುದು ಬರಬಾರ್ದಲ್ಲಿ. ಅಲ್ಲಿ ವಿಶೇಷ ರೀತಿಯಲ್ಲಿ ಗ್ರೀನ್ ಕಲರ್, ರೆಡ್ ಕಲರ್, ಆನಂತರ ಯೆಲ್ಲೋ ಕಲರ್. ಯೆಲ್ಲೋ ಕಲರ್ ಅಂತೂ ತುಂಬ ಹಾರ್ಮದ ರಿಸಲ್ಟನ್ನು ಕೊಡಬಲ್ಲದು ಈ ಪಾರ್ಟಲ್ಲಿ. ಯೆಲ್ಲೋ ಕಲರನ್ನು ಕೊಡುವ ಹಾಗೇನೇ ಇಲ್ಲ. ರೆಡ್ ಕಲರ್ ಕೆಲವೊಂದು ಬಾರಿ ಓಕೆ ಅಂತ ಹೇಳ್ತೇನೆ, ಬಟ್ ಗ್ರೀನ್ ಕಲರ್ ಬಂದರೂ ಕೂಡ ಕೆಲವೊಮ್ಮೆ ಆ ಒಂದು ಪಾರ್ಟನ್ನು ಅದು ಎಕ್ಸಾಸ್ಟ್ ಮಾಡಿಬಿಡ್ತದೆ, ಆ ಪಾರ್ಟನ್ನು ಅದರ ಒಂದು ಎನರ್ಜಿಯನ್ನು ಡೌನ್ ಮಾಡಿಬಿಡ್ತದೆ ಗ್ರೀನ್ ಕಲರ್ ಬಂದಾಗ. ಸೊ ಇದರ ಬಗ್ಗೆ ಗಮನ ಕೊಡಬೇಕು. ಇನ್ನು ಬ್ಲೂ ಕಲರ್ ಪರವಾಗಿಲ್ಲ ಕೆಲವೊಂದು ಬಾರಿ, ಬ್ಲ್ಯಾಕ್ ಕಲರ್ ಅಂತೂ ಬರುವ ಹಾಗೇನೇ ಇಲ್ಲ. ಇದರ ಬಗ್ಗೆ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ಅಂತ ಹೇಳ್ತೇನೆ. ನೋಡ್ಕೊಳ್ಬೇಕು, ನಮಗೆ ಅಪರ್ಚುನಿಟಿ ಬರ್ತಾ ಇಲ್ಲಪ್ಪ ಏನು ಮಾಡಬೇಕು ನಾವು ಅಂದರೆ ಅಂಥ ಸಂದರ್ಭದಲ್ಲಿ ಆ ನಾರ್ತ್ ಕಾರ್ನರನ್ನು ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅದು ವರ್ಕ್ ಆಗುತ್ತೆ ಅಂತ. ಆದರೆ ಯಾವುದೇ ರೀತಿಯಲ್ಲಿ ಕಟ್ಟಿಂಗ್ ಕೂಡ ಅಲ್ಲಿ ಕೊಟ್ಟಿರಬಾರ್ದು ಅಂತ ಹೇಳಿದ್ರೆ ಕಟ್ಟಿಂಗ್ ಕೊಟ್ಟರು ಕೂಡ ಅದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು ಕೆಲವೊಂದು ಬಾರಿ. ಸೊ ಸ್ವಲ್ಪ ನೋಡ್ಕೊಳ್ಬೇಕು ಅಂದರೆ ನಮಗೆ ಇಂಥದ್ದೇ ಸಮಸ್ಯೆ ಆಯಿತು ಅಲ್ವಾ, ನಮಗೆ ಕೆಲಸಕ್ಕೆ ಸಂಬಂಧಪಟ್ಟ ಸಮಸ್ಯೆ ಆಯಿತು, ಕೆಲಸ ಒಂದು ವೇಳೆ ಅಪರ್ಚುನಿಟೀಸ್ ಬರ್ತಾ ಉಂಟು, ಎಲ್ಲ ಬರ್ತಾ ಉಂಟು, ಬಟ್ ನಮಗೆ ಕೆಲಸದಲ್ಲಿ ಮುಂದುವರಿಕೆ ಆಗ್ತಾ ಇಲ್ಲ, ಸ್ಟೆಬಿಲಿಟಿನೂ ಇಲ್ಲ ಅಂತಂದರೆ ನೀವು ಸೌತ್ ವೆಸ್ಟನ್ನು ನೋಡಬೇಕಾಗುತ್ತೆ, ಅದು ಮಾತು ಬೇರೆ ಅಂತ ಹೇಳ್ತೇನೆ. ಬಟ್ ನಮಗೆ ಬರ್ತಾನೇ ಇಲ್ಲ ಯಾವುದೋ ಕೂಡ, ನಮಗೆ ಅಪರ್ಚುನಿಟೀಸೇ ಬರ್ತಾ ಇಲ್ಲ, ಅಥವಾ ನಾವು ಇಂಟರ್ವ್ಯೂಗೆ ಫೇಲ್ ಆಗ್ತಾ ಇರ್ತೇವೆ, ಕೆಲಸ ಮಾಡಲಿಕ್ಕೇನೆ ಆಗ್ತಾ ಇಲ್ಲ ನಮಗೆ, ಅಥವಾ ಬೇರೆ ಯಾವುದೇ ಅವಕಾಶಗಳು ವಿಶೇಷ ರೀತಿಯಲ್ಲಿ ಬೇರೆ ಯಾವುದೇ ರೀತಿಯ ಅವಕಾಶಗಳಲ್ವ ಏನೇ ಇದ್ದರೂ ಕೂಡ ಅಲ್ವಾ. ಸೊ ಅದು ಬರಬೇಕಾದ್ರೆ ನಮಗೆ ವಿಶೇಷ ರೀತಿಯಲ್ಲಿ
ನಾರ್ತ್ ಕಾರ್ನರ್ ಅಥವಾ ಉತ್ತರದ ಭಾಗ ಏನುಂಟು ಅದು ತುಂಬ ಚೆನ್ನಾಗಿ ಕೆಲಸ ಮಾಡಲೇಬೇಕು ಅಂದರೆ ಮಾತ್ರ ನೀವು ಎಲ್ಲೊಂದು ಕಡೆ ಅವಕಾಶಗಳನ್ನು ಅರಸಿಕೊಂಡು ಹೋಗುವಂಥದ್ದು ಸಕ್ಸಸ್ ಆಗುತ್ತೆ, ತುಂಬ ಚೆನ್ನಾಗುತ್ತೆ, ಪರವಾಗಿಲ್ಲ. ಅನ್ಯಥಾ ಅವಕಾಶಗಳು ಕೈತಪ್ಪಿ ಹೋಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿಯಾಗಿ ಬಿಡ್ತವೆ. ಓಕೆ, ಸೊ ಮಹಾವಸ್ತು ಅದಕ್ಕೊಂದು ಸಣ್ಣ ರೆಮಿಡೀಸ್ ಇದೆ. ಎಲ್ಲೊಂದು ಕಡೆ ಅವಕಾಶಗಳೇ ಇಲ್ಲ ನಿಮಗೆ ಅಂತಾದರೆ ನೀವೊಂದು ನೀಲಿ ಬಣ್ಣದ ಬಾಟಲ್ನಲ್ಲಿ, ನೀಲಿ ಬಣ್ಣದ ಒಂದು ಬಾಟ್ಲನ್ನು ತೆಗೆದುಕೊಂಡು ಅದರಲ್ಲಿ ನೀರು ತುಂಬಿಸಿ ಅದರಲ್ಲೊಂದು ಮನಿ ಪ್ಲ್ಯಾಂಟನ್ನು ಒಳಗಡೆ ಇಟ್ಕೊಳ್ಬೋದು, ಒಂದು ಸಣ್ಣ ಮನಿ ಪ್ಲ್ಯಾಂಟನ್ನು ನಾರ್ತ್ ಕಾರ್ನರ್ನಲ್ಲಿ ಇಟ್ಕೊಳ್ಬೋದು. ಅವಕಾಶಗಳನ್ನು ಅದು ಸೃಷ್ಟಿಸುತ್ತೆ ಅಂತ ಇಂಡಿಕೇಶನ್, ಅದು ಬೇಕಾದರೆ ಮಾಡಿ ನೋಡ್ಬೋದು. ಬಟ್ ಆ ಬಳ್ಳಿ ಯಾವಾಗ ನಿಮಗೆ ಅವಕಾಶ ಬಂತು, ನಿಮ್ಮ ಕೆಲಸ ಆಯಿತು, ನಿಮಗೆ ಕೆಲಸ ಸಿಕ್ಕಿಬಿಡ್ತು ಅಂತಾದರೆ ನೀವೇನು ಮಾಡಬೇಕು, ವಿಶೇಷ ರೀತಿಯಲ್ಲಿ ಅದನ್ನು ಮತ್ತೆ ತೆಗೆದು ಹೊರಗೆ ಹಾಕಬೇಕಾಗುತ್ತೆ. ಅಲ್ಲಿನೇ ಇಟ್ಟುಕೊಳ್ಳುವಂತಿಲ್ಲ, ಯಾವುದೇ ಬಳ್ಳಿಯನ್ನು ಮನೆ ಮೇಲೆ ಬಿಡುವಂತಿಲ್ಲ, ಮನೆಗೆ ಇಡುವಂತಿಲ್ಲ. ಮನೆ ಮೇಲೆ ಬಿಟ್ಟರೆ ಏನಾಗುತ್ತೆ, ಹೇಗೆ ಬಳ್ಳಿ ಮನೆಗೆ ಸುತ್ತ ಹಾಕ್ಕೊಂಡು ಹೋಗ್ತದೆ ಅಥವಾ ಸುತ್ತುವರೆದುಕೊಂಡು ಹೋಗ್ತದೆ, ಅದೇ ರೀತಿ ನಾವು ಕೂಡ ಬೇರೆಯವರಿಗೆ ಡಿಪೆಂಡ್ ಆಗಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟಾಗುತ್ತೆ, ಅಥವಾ ಬೇರೆಯವರ ಒಂದು ಕಾಳಜಿಯನ್ನು ವಹಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟಾಗುತ್ತೆ. ಇದು ಬಳ್ಳಿಯನ್ನು ಮನೆ ಮೇಲೆಲ್ಲ ಬಿಡುವ ಹಾಗೆ ಇಲ್ಲ ಅಂತ ಹೇಳ್ತೇನೆ. ಸ್ವಲ್ಪ ಅದನ್ನು ದೂರ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಅಥವಾ ದೂರದಲ್ಲಿ ನೆಟ್ಟು ಅದಕ್ಕೊಂದು ಸಪೋರ್ಟನ್ನು ಕೊಟ್ಟು ನೀವೇನಾದರೂ ಬಳ್ಳಿಯನ್ನು ಸ್ವಲ್ಪ ಆ ಮರದ ಮೇಲೆ ಹೋಗುವಾಗೆ ಅಥವಾ ಏನಾದರೂ ಸಪೋರ್ಟನ್ನು ಅದರ ಮೇಲೆ ಹೋಗುವಾಗ ಮಾಡಿದರೆ ಪರವಾಗಿಲ್ಲ. ಬಟ್ ನಿಮಗೀಗ ಅಪರ್ಚುನಿಟಿ ಬೇಕಪ್ಪ, ಅದಕ್ಕೋಸ್ಕರ ನೀಲಿ ಬಣ್ಣದ ಬಾಟಲ್, ನೀಲಿ ಬಣ್ಣದ ಬಾಟಲ್ ಸಿಕ್ಕಿಲ್ಲ ಅಂದರೆ ಪ್ಲೇನ್ ಬಾಟಲನ್ನು ತೆಗೆದುಕೊಂಡು ನೀಲಿ ಬಣ್ಣದ ಬ್ಯಾಗಡೆಯನ್ನು ಅದಕ್ಕೆ ಅಲ್ವಾ ಗ್ಲಾಸ್ ಪೇಪರನ್ನು ಅದಕ್ಕೆ ಅಂಟಿಸಿಬಿಟ್ಟು ಅದರಲ್ಲಿ ನೀರನ್ನು ತುಂಬಿಸಿ ಅದರಲ್ಲಿ ಒಂದು ಸಣ್ಣ ಮನಿ ಪ್ಲ್ಯಾಂಟನ್ನು ಇಟ್ಟು ನೀವು ಉತ್ತರದ ಭಾಗದಲ್ಲಿ ಇಟ್ಟುಕೊಂಡ್ರೆ ಏನಾಗುತ್ತೆ, ನಿಮಗೆ ಅವಕಾಶಗಳಿಗೆ ಸಂಬಂಧಪಟ್ಟಂತೆ ಅದು ವಿಶೇಷ ರೀತಿಯಲ್ಲಿ ವರ್ಕ್ ಅಂತೂ ಆಗಿಯೇ ಆಗುತ್ತೆ, ಡೆಫಿನೆಟಾಗಿ. ಒಂದು ವೇಳೆ ಅವಕಾಶ ಬಂದುಬಿಡ್ತು, ಕೆಲಸ ಸಿಕ್ಕಿಬಿಡ್ತು ಅಂದರೆ ಮತ್ತೆ ಅದನ್ನು ತೆಗೆದು ಹೊರಗೆ ಹಾಕೋದು ಕೂಡ ಒಳ್ಳೆಯದಂತ ಹೇಳ್ತೇನೆ. ಯಾಕಂದರೆ ಮನಿ ಪ್ಲ್ಯಾಂಟನ್ನು ಮನೆಯೊಳಗೆ ಇಟ್ಟುಕೊಳ್ಳೋದು ಸ್ವಲ್ಪ ನೆಗೆಟಿವ್ ಅಂತ ಹೇಳ್ತೇನೆ, ತುಂಬ ಚೆನ್ನಾಗಿರಲ್ಲ. ತುಂಬ ಜನಕ್ಕೆ ಭ್ರಮೆ ಇರ್ತದೆ ಅಂದರೆ ಮನಿ ಪ್ಲ್ಯಾಂಟ್ ಬಂದರೆ ಹಣ ಮಾಡ್ತೇವೆ, ಹಣ ಆಗುತ್ತೆ ಅಂತ, ಅದಕ್ಕೇ ಮನಿ ಪ್ಲ್ಯಾಂಟ್ ಅದು. ಆ್ಯಕ್ಚುಲಿ ಹಾಗೆ ಆಗುವುದೇ ಇಲ್ಲ ಅಂತ ಹೇಳ್ತೇನೆ. ಮನಿ ಪ್ಲ್ಯಾಂಟ್ ಬಂದರೆ ಹಣ ಆಗುವುದಿಲ್ಲ, ಕೆಲಸ ಮಾಡಿದ್ರಿಂದ ಹಣ ಬರೋದು, ಮೆಹನತ್ ಮಾಡೋದ್ರಿಂದ ಹಣ ಬರೋದೇ ಇರೋದು. ಮನಿ ಪ್ಲ್ಯಾಂಟ್ ಇಟ್ಕೊಳ್ಳೋದ್ರಿಂದ ಬರುವುದಿಲ್ಲ. ಮನಿ ಪ್ಲ್ಯಾಂಟನ್ನು ಇಟ್ಟುಕೊಂಡ್ರೆ ಮನೆಯಲ್ಲಿ ಅದು ಕೂಡ ಕೆಲವರೆಲ್ಲ ದಕ್ಷಿಣದಲ್ಲೆಲ್ಲ ಇಟ್ಕೊಂಡಿರ್ತಾರೆ, ಈ ಪಾಟಲ್ಲಿ ಇಟ್ಕೊಂಡು, ಈ ಪಾಟಲ್ಲಿ ಇಟ್ಕೊಂಡಿರ್ತಾರೆ. ದಯವಿಟ್ಟು ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಅದು ಕೆಲವೊಂದು ಬಾರಿ ತುಂಬಾ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು, ಗೊತ್ತೇ ಇಲ್ಲದಂತೆ ರಿಲೇಷನ್ಶಿಪ್ ಪ್ರಾಬ್ಲಮನ್ನು ಕೊಡಬಲ್ಲದು ಮನಿ ಪ್ಲ್ಯಾಂಟ್. ಅದು ಹೊರಗಡೆ ಇರಬೇಕು, ಹೊರಗಡೆ ಇದ್ದು ಕೂಡ ಅದಕ್ಕೇನಾದರೂ ಸಪೋರ್ಟ್ ಕೊಟ್ಟು ಅದರ ಮೇಲೆ ಹೋಗುವಂತ ಮಾಡಿ ಮನೆ ಮೇಲೆ ಬೀಳುವಂತೆ ಮಾಡಬೇಡಿ. ಮನೆ ಮೇಲೆ ಬಿದ್ದರೆ ಅದು ತುಂಬ ಪ್ರಾಬ್ಲಮನ್ನು ಖಂಡಿತವಾಗಿಯೂ ಕ್ರಿಯೇಟ್ ಮಾಡಬಲ್ಲದು. ಸೊ ಇದನ್ನು ನೆನಪಿಟ್ಕೊಳ್ಳಿ. ಓಕೆ, ನಾವು ಗೊತ್ತಾಗ್ಬಿಡ್ದು. ಹಾಗಾದರೆ ಉತ್ತರದ ಭಾಗ ವಿಶೇಷ ರೀತಿಯಲ್ಲಿ ಏನು ಮಾಡುತ್ತೆ, ಅಪರ್ಚುನಿಟೀಸನ್ನು ಸೃಷ್ಟಿಸುತ್ತೆ, ಅಂದರೆ ಅವಕಾಶಗಳನ್ನು ನಮಗೆ ಸೃಷ್ಟಿಸಿಕೊಡುತ್ತೆ. ಹಾಗಾದರೆ ಆ ಪಾಠನ್ನು ನಾವು ತುಂಬ ಚೆನ್ನಾಗಿಟ್ಕೊಳ್ಳೋದು ಅತಿ ಅವಶ್ಯಕ ಅಲ್ವಾ. ಕೆಲವೊಮ್ಮೆ ಇಲ್ಲಿ ಬಾಗಿಲು ಮುಖ್ಯ ದ್ವಾರ ಬಂದಿರ್ತದೆ, ಪರವಾಗಿಲ್ಲ, ಅಲ್ಲಿ ಕಿಟಕಿ ಬಂದಿರ್ತದೆ, ಓಕೆ ನೋ ಪ್ರಾಬ್ಲಮ್, ಕಿಟಕಿ ಇದ್ದರೂ ಕೂಡ ಅಂತಹ ಪ್ರಾಬ್ಲಮ್ ಇಲ್ಲ. ಆದರೆ ಒಂದು ಮಾತ್ರ ನೆನ್ಪಿಟ್ಕೊಳ್ಬೇಕು, ಇಲ್ಲಿ ಅಕ್ಕಪಕ್ಕದಲ್ಲಿ ಏನಾದರೂ ಒಂದೇ ರೀತಿಯ ಕಿಟಕಿ ಇದ್ದಾಗ ಕೆಲವೊಂದು ಬಾರಿ ತೊಂದರೆ ಕ್ರಿಯೇಟ್ ಆಗೋದು, ಡ್ಯುಯಾಲಿಟಿ ಬರುವಂಥ ಸಾಧ್ಯತೆ ಉಂಟು. ಅಕ್ಕಪಕ್ಕದಲ್ಲಿ ಎರಡು ಒಂದೇ ರೀತಿಯ ಕಿಟಕಿ ಉಂಟು, ಒಂದೇ ರೀತಿ ಪರದೆ ಹಾಕಿಬಿಟ್ಟಿದ್ದಾರೆ, ಎರಡು ಕೂಡ ಅವಳಿ ಜವಳಿ ಥರನೇ ಕಿಟಕಿ ಉಂಟಲ್ಲಿ ಅಕ್ಕಪಕ್ಕದಲ್ಲಿ. ಅಂದರೆ ಒಂದು ಕಿಟಕಿಯನ್ನು ಏನಾದರೂ ಕಲರ್ನಲ್ಲಿ ಡಿಫರೆನ್ಸ್ ಮಾಡಬೇಕಾಗುತ್ತೆ. ಈಗ ಇಲ್ಲಿ ಎರಡು ಕಿಟಕಿ ಇದೆ, ಎರಡು ಕಿಟಕಿ ಒಟ್ಟಾಗಿದ್ದಾಗ ಅದು ನಿಮಗೆ ಬುಧನ ಎನರ್ಜಿಯನ್ನು ಕೊಡುತ್ತೆ. ಬುಧ ಆ್ಯಕ್ಚುಲಿ ಬುಧನದೇ ಜಾಗ, ಬಟ್ ಅದು ಮಿಥುನ್ ರಾಶಿ ಎನರ್ಜಿಯನ್ನು ಕೊಟ್ಟಾಗ ಡ್ಯುಯಾಲಿಟಿಗೆ ಒಳಗಾಗ್ತದೆ. ಡ್ಯುಯಾಲಿಟಿ ಅಂದರೆ ಆಗುತ್ತೆ ಹೋಗುತ್ತೆ, ಆಗ್ಬೋದು ಇಲ್ಲ, ಆ ರೀತಿಯಾದ ಒಂದು ಡ್ಯುಯಾಲಿಟಿಯನ್ನು ಕೊಡುವಂಥ ಸಾಧ್ಯತೆ ಉಂಟು. ಅದಕ್ಕೋಸ್ಕರ ಏನು ಮಾಡಬೇಕು, ಒಂದು ಕಿಟಕಿಯ ಪರದೆಯನ್ನು ಕಲರನ್ನು ಚೇಂಜ್ ಮಾಡ್ಕೊಳ್ಬೇಕು, ಆಗ ಪರವಾಗಿಲ್ಲ ಅಂತ ಹೇಳಿದ್ರೆ ಆಗ ಅದು ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ. ಅದೇ ರೀತಿ ಅಲ್ಲಿ ಒಂದೇ ರೀತಿಯ ಸೋಫಾಗಳನ್ನು ನೀವು ಹಾಕ್ಕೊಂಡಿರೋದು ಕೂಡ ಕೆಲವೊಂದು ಬಾರಿ ಡ್ಯುಯಾಲಿಟಿಯನ್ನು ಡ್ಯುಯಾಲಿಟಿಗೆ ಒಳಗಾಗ್ಬೋದು ಅಂಥದ್ದನ್ನು ಹಾಕ್ಕೊಳ್ಳೋದ್ರಿಂದ. ಅದಕ್ಕೆ ಸೋಫಾದ ಒಂದು ಕಲರ್, ಒಂದು ಸೋಫಾಕ್ಕೆ ಬೇರೆ ಬಟ್ಟೆ, ಮತ್ತೊಂದು ಸೋಫಾಗೆ ಬೇರೆ ಬಟ್ಟೆಯನ್ನು ಹಾಕಿ ಅದರ ಚೇಂಜ್ ಮಾಡ್ಕೊಳ್ಳೋದು, ಆಗ ಕೂಡ ನಿಮಗೆ ಒಳ್ಳೆ ರೀತಿ ರಿಸಲ್ಟ್ ಬರುವಂಥ ಸಾಧ್ಯತೆ ಉಂಟು. ತುಂಬ ಇದೆ ಅದರಲ್ಲೆಲ್ಲ ಹೇಳೋದಕ್ಕೆ, ಬಟ್ ಅದು ಇಲ್ಲಿ ಸಾಧ್ಯ ಅಂತೂ ಖಂಡಿತ ಇಲ್ಲ ಅಂತ ಹೇಳ್ತೇನೆ. ಅದರ ಸೀಕ್ರೆಟ್ಸು ತುಂಬ ಇದೆ ಅದರೊಳಗೆ. ಸೊ ಅದರ ಜೊತೆಗೆ ಅಲ್ಲಿ ದೇವತೆಗಳಿರ್ತವೆ, ಆ ದೇವತೆಗಳನ್ನು ಸಮೇತ ನಾವು ನೋಡಬೇಕಂತ ಅನಿವಾರ್ಯತೆ ಉಂಟು. ಆ ದೇವತೆಗಳನ್ನು ನೋಡಿಲ್ಲ ಅಂದರೂ ಕೂಡ ಅದು ಕೆಲವೊಮ್ಮೆ ದೇವತೆಗಳ ಮುಖಾಂತರ ತೊಂದರೆ ಕ್ರಿಯೇಟ್ ಆಗಿರ್ತದೆ, ಆಗುವುದಿಲ್ಲ. ಆ ದೇವತೆಗಳಿಗೆ ಸಂಬಂಧಪಟ್ಟಂಥ ಎನರ್ಜಿ ಸರಿ ಇಲ್ಲ ಅಂತಾದರೆ ಏನಾಗುತ್ತೆ, ಆಗ ಕೂಡ ಅದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು. ಸೊ ಅದನ್ನು ಕೂಡ ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಖಂಡಿತ ಉಂಟು. ಒಳ್ಳೆ ಎಕ್ಸ್ಪರ್ಟ್ ಆದಂತಹ ಜ್ಯೋತಿಷಿಗಳಿಗೆ ಅಥವಾ ಈ ವಾಸ್ತುತಜ್ಞರಿಗೆ ಅದರ ಬಗ್ಗೆ ಖಂಡಿತ ಗೊತ್ತಿರುತ್ತದೆ. ಖಂಡಿತ ಅದನ್ನು ಫಾಲೋ ಮಾಡಿದರೂ ಕೂಡ ನಿಮಗೆ ಒಳ್ಳೆ ರೀತಿ ರಿಸಲ್ಟ್ ಬರುವಂಥ ಸಾಧ್ಯತೆ ಉಂಟು. ಅದರ ಜೊತೆಗೆ ನಿಮಗೆ ಎಲ್ಲೊಂದು ಕಡೆ ಅಪರ್ಚುನಿಟಿ ಬಂದಿದೆ, ಒಳ್ಳೆ ಕೆಲಸದಲ್ಲಿದ್ದರೆ ಪರವಾಗಿಲ್ಲ, ಅವಕಾಶಗಳಿಗೇನು ತೊಂದರೆ ಇಲ್ಲ, ಹಣಕಾಸಿನ ಹರಿವು ಕೂಡ ತುಂಬಾ ಚೆನ್ನಾಗಿದೆ ಅಂತಾದರೆ ಡೆಫಿನೆಟಾಗಿ ಈ ಪಾರ್ಟ್ ಚೆನ್ನಾಗಿದೆಯಪ್ಪ, ಅಲ್ಲಿ ಮುಟ್ಟಬೇಕಂತ ಅವಶ್ಯಕತೆ ಖಂಡಿತ ಇಲ್ಲ, ಅದನ್ನು ಟಚ್ ಮಾಡಬೇಕಂತ ಅವಶ್ಯಕತೆಗಳು ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಅಂತ ಹೇಳ್ತೇನೆ. ಸೊ ನೆನ್ಪಿಟ್ಕೊಳ್ಳಿ. ಓಕೆನಾ, ಗೊತ್ತಾಗ್ಬಿಡ್ತು. ಸೊ ಇದು ಹೇಗೆ ಕೆಲಸ ಮಾಡ್ತೇನೆ. ಓಕೆನಾ, ನೆಕ್ಸ್ಟ್ ಬಂದ ಮೇಡಮ್ ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್, ಉತ್ತರ ಮತ್ತು ಈಶಾನ್ಯದ ಮಧ್ಯದ ಭಾಗ. ಓಕೆ, ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ಅದನ್ನು ಉತ್ತರದ ಈಶಾನ್ಯ ಭಾಗ ಅಂತ ಕರಿತೀವಿ. ಓಕೆನಾ, ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ ಉತ್ತರದ ಈಶಾನ್ಯ ಭಾಗ. ಸೊ ಈ ಉತ್ತರದ ಈಶಾನ್ಯ ಭಾಗ ಏನನ್ನು ಕರೆದು, ಇದು
ಹೆಲ್ತ್ ಮತ್ತು ಇಮ್ಯುನಿಟಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾ, ಹೆಲ್ತ್ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾ ಅಲ್ವಾ. ನಮ್ಮ ಆರೋಗ್ಯ ಆರೋಗ್ಯ ಸುಸ್ಥಿತಿಯಲ್ಲಿರಬೇಕು, ಚೆನ್ನಾಗಿರಬೇಕು, ತೊಂದರೆಗಳು ಬರಬಾರ್ದು ಯಾವುದೇ ಕಾರಣ ಕೂಡ, ಅಥವಾ ತೊಂದರೆ ಬಂದರೂ ಕೂಡ ಬೇಗನೆ ಕ್ಲೆನ್ಸಿಂಗ್ ಆಗಬೇಕು, ಅಥವಾ ನಮ್ಮ ಇಮ್ಯುನಿಟಿ ಪವರ್ ಅಥವಾ ನಮ್ಮ ಆರೋಗ್ಯದ ಒಂದು ಕೆಪಬಿಲಿಟಿ ಏನುಂಟು, ಆ ಇಮ್ಯುನಿಟಿ ಏನುಂಟು ಅದು ತುಂಬಾ ಜಾಸ್ತಿ ಆಗಿರಬೇಕು ನಮ್ಮಲ್ಲಿ ಅಂತಾದರೆ ಈ ಪಾರ್ಟ್ ಚೆನ್ನಾಗಿರಬೇಕು. ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್, ಉತ್ತರದ ಈಶಾನ್ಯ ಭಾಗ ತುಂಬ ಚೆನ್ನಾಗಿರಬೇಕಾಗುತ್ತೆ, ಅದರ ಜೊತೆಗೆ ಅದು ಬ್ಯಾಲೆನ್ಸ್ ಸ್ಟೇಜಲ್ಲಿ ಇರಬೇಕಾಗುತ್ತೆ. ಒಂದು ವೇಳೆ ಮನೆಯಲ್ಲಿ ಬಾರಿ ಬಾರಿಗೂ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಾ ಇರ್ತದೆ, ಬಾರಿ ಬಾರಿಗೂ ತೊಂದರೆಗಳು ಕ್ರಿಯೇಟ್ ಆಗ್ತಾಯಿದೆ, ಹಣ ಎಲ್ಲ ನಮ್ಮದು ಹಾಸ್ಪಿಟಲ್ಗೇ ಹೊರಟೋಗುತ್ತೆ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಪಾರ್ಟ್ ಏನುಂಟು, ಎಲ್ಲೋ ಒಂದು ಕಡೆ ತೊಂದರೆಗೊಳಗಾಗಿದೆ ಅಂತ ಇಂಡಿಕೇಷನ್ ಕೊಡುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ಆ ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ ತೊಂದರೆಗೊಳಗಾಗಿರಬಹುದು ಅಂತ ಇಂಡಿಕೇಷನ್ ಕೊಡ್ತಾ ಇರ್ತದೆ. ಬಾರಿ ಬಾರಿಗೂ ಹಾಸ್ಪಿಟಲ್ಗೆ ಹೋಗೋದು, ಬಾರಿ ಬಾರಿಗೂ ನಿಮ್ಮ ಒಂದು ಆರೋಗ್ಯದಲ್ಲಿ ವೀಕ್ ಆಗುವುದು, ನೀವು ಗೊತ್ತಿಲ್ಲ ಮದ್ದನ್ನು ತಿಂತಾನೆ ಇರ್ತೀರಿ ಅಂತ ಪರಿಸ್ಥಿತಿ ಇದ್ದಾಗ ಡೆಫಿನೆಟ್ ಆಗಿ ಅದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾ ಉಂಟು ಅಂತ ಇಂಡಿಕೇಷನ್. ಅಲ್ಲಿ ಕೂಡ ಯೆಲ್ಲೋ ಕಲರ್ ಬರುವ ಹಾಗಿಲ್ಲ, ರೆಡ್ ಕಲರ್ ಬರುವ ಹಾಗಿಲ್ಲ, ಗ್ರೀನ್ ಕಲರ್ ಬಂದರೆ ಆ ಪಾರ್ಟ್ ಅನ್ನೋದು ಸ್ವಲ್ಪ ವೀಕ್ ಮಾಡಿಬಿಡ್ತದೆ, ಬ್ಲೂ ಕಲರ್ ಕೆಲವೊಂದು ಬಾರಿ ಪರವಾಗಿಲ್ಲ, ಬ್ಲ್ಯಾಕ್ ಕಲರ್ ಅಂತೂ ಬರಲೇಬಾರ್ದು. ಇದನ್ನೆಲ್ಲ ಸ್ವಲ್ಪ ನೆನಪಿಟ್ಕೊಂಡು ಹೋಗಬೇಕಾದ ಅನಿವಾರ್ಯತೆ. ಇನ್ನು ಕೆಲವರಲ್ಲಿ ಈ ಪಾರ್ಟನ್ನು ಕಟ್ ಮಾಡ್ಕೊಂಡಿರ್ತಾರೆ, ಕಟ್ ಮಾಡ್ಕೊಂಡಾಗ ಕೂಡ ಏನಾಗುತ್ತೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ನ್ಯೂರಾಲಜಿಕಲ್ ಪ್ರಾಬ್ಲಮ್, ಎಲ್ಲೊಂದು ಕಡೆ ನಾರ್ತ್ ಈಸ್ಟ್ ಸರಿ ಇಲ್ಲ ಅಂದರೆ ನ್ಯೂರಾಲಜಿಕಲ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು, ಅದರ ಜೊತೆಗೆ ನಾರ್ತ್ ಆಫ್ ನಾರ್ತ್ ಈಸ್ಟ್ ಸರಿ ಇಲ್ಲ ಅಂದರೆ ಎಲ್ಲ ಸಮಸ್ಯೆಗಳು, ಏನು ಸಮಸ್ಯೆ ಬರುತ್ತೆ ಅಂತ ಹೇಳಲಿಕ್ಕೆ ಆಗುತ್ತೆ. ಇಮ್ಯುನಿಟಿನೇ ಸರಿ ಇಲ್ಲ, ಇಮ್ಯುನಿಟ್ ಲೆವೆಲೇ ಸರಿ ಇಲ್ಲ, ತುಂಬ ವೀಕ್ ಆಗಿಬಿಟ್ಟಿದ್ದೇವೆ ಯಾವುದೇ ಕಾರಣ ಕೂಡ ಅಲ್ವಾ. ನಮ್ಮಲ್ಲಿ ಆ ಒಂದು ಆರೋಗ್ಯದ ಕ್ಷಮತೆಯನ್ನು ಕಾಪಾಡುವಂತಹ ಒಂದು ವಿಷಯನೇ ಸರಿಯಾದ ರೀತಿಯಲ್ಲಿ ಇಲ್ಲವೇ ಇಲ್ಲ ಅಂತಾದಾಗ ಅದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು. ಓಕೆ, ನಾನು ಮಾತಾಡ್ತೀನಿ ಈ ಬಗ್ಗೆ. ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ರ ಮೇಲಿಂದ? ನಾನು ಬೆಂಗಳೂರಿಂದ ಸುಮಾ ಅಂತ ಮಾತಾಡ್ತೀನಿ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಗಂಡನ ಬಗ್ಗೆ ತಿಳ್ಕೊಬೇಕಿತ್ತು. ಯಾರ ಬಗ್ಗೆ? ನಮ್ಮ ಯಜಮಾನ್ರ ಬಗ್ಗೆ ತಿಳ್ಕೊಳ್ಬೇಕಿತ್ತು. ಹಾ ಸರಿ, ಅವರ ಹೆಸರು, ಹುಟ್ಟಿದ ದಿನಾಂಕ ಹೇಳಿಮ್ಮ. ಸುಧಾಮ. ಓಕೆ. 30 10 ಓಕೆ 65 1965 65. ಸಮಯ ಹೇಳಿಮ್ಮ. ಬೆಳಿಗ್ಗೆ 11 ಗಂಟೆ. ಬೆಳಿಗ್ಗೆ 11 ಗಂಟೆ. ಓಕೆ. ಓಕೆ, ಅದು ಪೂರ್ವಾಷಾಢ ನಕ್ಷತ್ರದ ಧನುರಾಶಿ ನಮ್ಮ. ಹೌದು ಸರ್, ಪೂರ್ವಾಷಾಢ ನಕ್ಷತ್ರದ ಧನುರಾಶಿಯ ಜಾತಕಮ್ಮ. ಏನು ತಿಳ್ಕೊಳ್ಬೇಕು ತಾ ಹೇಳಿಬಿಡಿ. ಅಂದ್ರೆ ವ್ಯಾಪಾರದಲ್ಲಿ ಈಗ ನಷ್ಟ ಆಗ್ತಾ ಉಂಟು, ಮತ್ತೆ ಯಾವ ಗಂಡನ ಮನೆ ಜಾಗನೂ ಯಾವ್ದು ಅಂದ್ರೆ ಸಿಗ್ತಾ ಇಲ್ಲ ಅವರಿಗೆ, ಎಲ್ಲದ್ರಲ್ಲಿ ನಷ್ಟ ಅನ್ಭವಿಸ್ತಾ ಇದೆ. ಗಂಡನ ಮನೆ ಜಾಗ ಅಲ್ಲ, ಅವ್ರ ಮನೆ ಜಾಗ ಅವ್ರಿಗೆ ಸಿಗ್ತಾ ಇಲ್ಲ ಅಂತ ಅಲ್ವಾ? ಅವರ ಮನೆ ಜಾಗ ಅವ್ರಿಗೆ ಸಿಗ್ತಾ ಇಲ್ಲ, ಆ ರೀತಿ ಅಲ್ವಾ? ಸರಿ, ವ್ಯಾಪಾರದಲ್ಲಿ ನಷ್ಟ ಆಗ್ತಾಂಡು ಗಂಡ ಅವರ ಜಾಗ ಅವರಿಗೆ ಸಿಗ್ತಾ ಇಲ್ಲ, ಇಂಥ ಪರಿಸ್ಥಿತಿ ನೋಡಿ. ಮೇಲೆ ಏನಾಗುತ್ತೆ, ಅವರಿಗೆ ಗುರುದೇಶ ನಡೀತಾಂಟಮ್ಮ, ಸದ್ಯದ ಮಟ್ಟಿಗೆ ಗುರುದೇಶ ನಡೀತಲ್ಲ. ಗುರುದೇಶ ತುಂಬ ಚೆನ್ನಾಗಿ ವರ್ಕ್ ಆಗಲ್ಲಮ್ಮ, ತುಂಬ ಜಾಗ್ರತೆ ಇರಬೇಕಂತ ಅವಶ್ಯಕತೆ. ಯಾಕೆ ಗುರುದೇಶ ಒಳ್ಳೆ ರೀತಿಯಲ್ಲಿ ವರ್ಕ್ ಆಗಲ್ಲ, ಯಾಕಂದರೆ ಈ ಜಾತಕದಲ್ಲಿ, ಈ ಜಾತಕ ಪೂರ್ವಾಷಾಢ ನಕ್ಷತ್ರದ ಧನುರಾಶಿಯ ಜಾತಕ, ಧನುರಾಶಿ ಅಧಿಪತಿ ಮತ್ತು ಸುಖಾಧಿಪತಿ ಗುರು ಏನು ಮಾಡಿರ್ತಾನೆ, ಆತ ಸಪ್ತಮದಲ್ಲಿ ಮಾರಕ ಸ್ಥಾನದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದ. ನಮ್ಮ ಜೊತೆಗೆ ಆತ ಏನು ಮಾಡ್ತಾನೆ, ವಕ್ರಿ ಆಗಿಬಿಟ್ಟಿದ್ದಾನೆ. ವಕ್ರಿ ಆದಾಗ ಏನಾಗುತ್ತೆ, ಆತ ಮೈನಸ್ ರಿಸಲ್ಟನ್ನು ಕೊಡ್ತಾನೆ. ಅದಂದರೆ ಎಲ್ಲ ವಿಚಾರಗಳು ಕೂಡ ಮೋಸ ಹೋಗಬೇಕಾದ ಅನಿವಾರ್ಯತೆ ಅಮ್ಮ. ಹೊಸೊಬ್ಬರು ಯಾರಾದರೂ ಬಂದರೆ ಇವರನ್ನು ಮೋಸಪಡಿಸಬಲ್ಲರಮ್ಮ, ಹೊರಗಿನ ಜನರಿಂದ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತಮ್ಮ. ತುಂಬ ಸುಲಭ ಅಂತೂ ಖಂಡಿತ ಅಲ್ಲಮ್ಮ ಈ ಗುರುದೇಶನ ನಿಭಾಯಿಸುವಂಥದ್ದು. ಅರ್ಥ ಆಯ್ತಾ? ಒಂದು, ಸ್ವಲ್ಪ ಜೋರಾಗಿ ಮಾತಾಡಿಮ್ಮ, ನೀವು ಅಷ್ಟು ಸಣ್ಣದಾಗಿ ಮಾತಾಡಿದರೆ ನನ್ನ ಲೆಕ್ಕದಲ್ಲಿ ಹಣಕಾಸಿಗೆ ತುಂಬ ತೊಂದರೆ ಉಂಟು ಅಂತ ಇಂಡಿಕೇಷನ್ ಅಮ್ಮ. ಅದು ಅರ್ಥ ಆಯ್ತಾ? ಸ್ವಲ್ಪ ಜೋರಾಗಿ ಮಾತಾಡಿದರೆ ಹಣಕಾಸು ಇನ್ನು ಮುಂದೆ ಬರ್ಬೋದು ಅಂತ ಇಂಡಿಕೇಷನ್. ಗೊತ್ತಾಯ್ತು ನಿಮಗೆ. ಓಕೆ, ಈಗ ಏನು ಮಾಡಬೇಕು ನೀವು ನೋಡಿ, ಅದ್ರ ಜೊತೆಗೆ ಏನಾಗುತ್ತೆ, ಶನಿ ಗುರುವಿನಲ್ಲಿ ಶನಿಯ ಭುಕ್ತಿ ನಡೀತಾ ಉಂಟು. ಈಗ ಶನಿ ಭುಕ್ತಿ ಕೂಡ ಈ ಜಾತಕಕ್ಕೆ ಒಳ್ಳೆಯ, ಶನಿ ಕೂಡ ವಕ್ರಿ, ಗುರು ಕೂಡ ವಕ್ರಿ, ಇಬ್ಬರು ಕೂಡ ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡ್ತಾನೇ ಇಲ್ಲ, ಖಂಡಿತ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಹಣ ಯಾವಾಗ ಶನಿ ದಶೆ ಸ್ಟಾರ್ಟ್ ಆಗಿದೆ, ಶನಿ ಭುಕ್ತಿ ಸ್ಟಾರ್ಟ್ ಆಗಿದೆ, ಅಂದಿನಿಂದ ಹಣಕಾಸಿನ ವಿಚಾರದಲ್ಲಿ ಪ್ರಾಬ್ಲಮನ್ನು ಅನುಭವಿಸ್ತಿದ್ದೀರ, ಆಗುದಿಲ್ಲ, ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಸಣ್ಣ ಪರಿಹಾರ ಹೇಳ್ಕೊಡ್ತೇನೆ, ಗುರುವಿಗೆ ಪರಿಹಾರ ಮಾಡಿ, ಗುರುವಿಗೆಲ್ಲ ಸಾರಿ, ರಾಹುವಿಗೆ ಪರಿಹಾರ ಮಾಡ್ಕೊಳ್ಬೇಕು. ರಾಹುವಿಗೆ ಪರಿಹಾರ ಮಾಡಿಕೊಂಡಾಗ ಆ ಗುರುವಿನ ತತ್ವ ಏನೋ ಅದು ಕ್ಲಿಯರ್ ಆಗಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಪರವಾಗಿಲ್ಲ, ಏನು ಮಾಡಬೇಕು, ಪ್ರತಿ ಶನಿವಾರ ಶನಿವಾರ ದಿವಸ 80 ಗ್ರಾಮ್ ಟೀ ಪೌಡರನ್ನು ಇವ್ರ ಕೈಯಿಂದ ಯಾರಿಗಾದರೂ ದಾನ ಮಾಡಲಿಕ್ಕೆ ಹೇಳಿಮ್ಮ, ಸರಿನಾ? ಆಯಿತು. ಸೊ ಒಂದು ಅದನ್ನು ಮಾಡ್ಕೊಳ್ಳಿಬೇಕಮ್ಮ, ತುಂಬ ಒಳ್ಳೆ ರಿಸಲ್ಟ್ ಬರುತ್ತಮ್ಮ. ಒಂದು 3 ತಿಂಗಳು ಮಾಡ್ಕೊಳ್ಳಿಕ್ಕೆ ಹೇಳಿ, ತುಂಬ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಏನು ಮಾಡಬೇಕು, ಗುರುವಿಗೆ ಪರಿಹಾರ ಮಾಡಬೇಕು. ಕಡಲೆಕಾಳನ್ನು ನಿವಾಳಿಸಬೇಕಮ್ಮ. ಕಡಲೆಕಾಳು ಒಂದು ಹಿಡಿ ಕಡಲೆಕಾಳನ್ನು ಇಟ್ಟುಕೊಂಡು ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಅಪ್ರದಕ್ಷಿಣ ಆಕಾರದಲ್ಲಿ 7 ಸುತ್ತು ನಿವಾಳಿಸಿ ತೆಗೆದು ಮತ್ತೆ ಒಂದು ಬಟ್ಟಲನ್ನು ಇಟ್ಟು ಆ ಕಡಲೆಕಾಳಿಗೆ ನೀರನ್ನು ಹಾಕಿ ಆ ಬಟ್ಟಲಿಗೆ ಬಿಟ್ಟು ಅದನ್ನು ಹೊರಗೆ ಹಾಕಬೇಕಮ್ಮ. ಓಕೆನಾ? ಇದನ್ನು 3 ತಿಂಗಳು ಪ್ರತಿದಿನ ಮಾಡಬೇಕಮ್ಮ. ನೋಡಿ ಯಾವ ರೀತಿ ಬ್ಯಾಲೆನ್ಸ್ಗೆ ಬರ್ತಾನಂತ, ಡೆಫಿನೆಟ್ ಆಗಿ ಬಂದೇ ಬರ್ತಾನಮ್ಮ. ತುಂಬ ಚೆನ್ನಾಗಿರ್ತದೆ. ಅವ್ರಿಗೆ ಕೇರ್ಫುಲ್ ಆಗಿ ಇಲ್ಲಿ ಕೇಳಿಮ್ಮ. ಏನಂದರೆ ಅಪರಿಚಿತರಿಗೆ ಹಣ ಕೊಡೋದಾಗಲಿ ಅಥವಾ ಯಾರಿಗಾದರೂ ಹಣ ಕೊಡೋದಾಗಲಿ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಹಣಕಾಸು ಬ್ಲಾಕ್ ಆಗುತ್ತಮ್ಮ. ಅರ್ಥ ಆಯ್ತಾ? ಸೊ ಅದು ಪ್ರಾಬ್ಲಮ್ ಡೆಫಿನೆಟ್ ಕ್ರಿಯೇಟ್ ಆಗುತ್ತಮ್ಮ. ಬಟ್ ನಾನು ಹೇಳಿದಂಥ ಈ ರೆಮಿಡಿಯನ್ನು ಮಾಡ್ಕೊಂಡಾಗ ಡೆಫಿನೆಟ್ ಆಗಿ ರಿಲೀಫ್ ಆಗುತ್ತಮ್ಮ, ಡೆಫಿನೆಟ್ ಆಗಿ ಒಳ್ಳೆ ರಿಸಲ್ಟ್ ಬರುತ್ತೆ. ಅದನ್ನೊಂದು ಒಳ್ಳೆ ನಂಬಿಕೆ ಇಟ್ಕೊಂಡು ಮಾಡಿಮ್ಮ, ಖಂಡಿತ ಒಳ್ಳೆಯದಾಗುತ್ತೆ ತಾಯಿ. ಓಕೆನಾ?
ಓಕೆ, ಒಳ್ಳೆಯದಾಗಲಿ ನಿಮ್ಮ ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳಮ್ಮ ನಿಮಗೆ. ಓಕೆ, ಇಮ್ಯುನಿಟಿ ಪವರ್ ವೀಕ್ ಆದಾಗ ಎಲ್ಲೊಂದು ಕಡೆ ಪ್ರಾಬ್ಲಮನ್ನು ಜಾಸ್ತಿನೇ ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳಿರ್ತವೆ. ಇದರ ಬಗ್ಗೆ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ಉಂಟಲ್ವಾ? ಅದರ ಜೊತೆಗೆ ಕೆಲವರು ಏನು ಮಾಡಿರ್ತಾರೆ ಅಂದರೆ, ಈ ಅವ್ರದ್ದು ಏನು ಟ್ಯಾಬ್ಲೆಟ್ ಉಂಟು, ಸಿರಪ್ ಉಂಟು, ಇನ್ನೇನು ಉಂಟು, ಅದನ್ನೆಲ್ಲ ಅಡುಗೆ ಕೋಣೆಯಲ್ಲಿ ಇಟ್ಟಿರ್ತಾರೆ ತೆಗೆದುಕೊಂಡು ಹೋಗಿ. ಅಡುಗೆ ಕೋಣೆಯಲ್ಲಿ ನಿಮ್ಮ ಟ್ಯಾಬ್ಲೆಟ್ ಸಿರಪನ್ನು ಇಡುವಂಥ ಜಾಗ ಅಲ್ಲ, ಯಾಕಂದರೆ ಅಡುಗೆ ಕೋಣೆ ಅಂದರೆ ನೀವು 3 ಹೊತ್ತು ಕೂಡ ಊಟ ಮಾಡಬೇಕು, ತಿಂಡಿ ತಿನ್ನಬೇಕು, ಅದಕ್ಕೋಸ್ಕರ ಅದು ಇರ್ತದೆ ಅಡುಗೆ ಕೋಣೆ ಇರ್ತದೆ. ನಿಮಗೆ ಯಾವುದೇ ಕಾರಣ ಕೂಡ ಅಲ್ಲಿ ಸಿರಪ್ ಇಟ್ಕೊಂಡ್ರೆ, ನಿಮ್ಮ ಟ್ಯಾಬ್ಲೆಟ್ಗಳನ್ನು ಅಡುಗೆ ಕೋಣೆಯಲ್ಲಿ ಇಟ್ಕೊಂಡ್ರೆ ಏನೋ ಒಂದು ಮಾಡಿ ಇಟ್ಕೊಂಡಿರ್ತೀರಲ್ವ, ಏನಾಗುತ್ತೆ, 3 ಹೊತ್ತು ಕೂಡ ನಿಮಗೆ ಅದನ್ನೇ ತಿನ್ನಬೇಕಾದಂತಹ ಅನಿವಾರ್ಯತೆ ಖಂಡಿತ ಬರುತ್ತೆ ಅಂತ ಹೇಳ್ತೇನೆ. ಸೊ ಇದರ ಮಟ್ಟಿಗೆ ಸ್ವಲ್ಪ ಗಮನ ಕೊಡಬೇಕಾದ ಅನಿವಾರ್ಯತೆ ಅಂದರೆ ತುಂಬ ಚೆನ್ನಾಗಿದೆ. ಓಕೆನಾ? ಸೊ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್, ಸೊ ಇದನ್ನು ಹೇಗೆ ಚೆನ್ನಾಗಿ ಇಟ್ಕೊಳ್ಬೋದು? ಅದೇ ರೀತಿ ಇನ್ನು ಬ್ರಹ್ಮಸ್ಥಾನ ಅಂತ ಇರ್ತದೆ, ಬ್ರಹ್ಮಸ್ಥಾನ, ಈ ಬ್ರಹ್ಮಸ್ಥಾನದ ಒಂದು ಎನರ್ಜಿ ಹೇಗೆ ವರ್ಕ್ ಆಗುತ್ತೆ ಖಂಡಿತ ಹೇಳಿಕೊಡ್ತೇನೆ. ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ ಅಲ್ವಾ, ಇದನ್ನು ನಮ್ಮ ಇಮ್ಯುನಿಟಿ ಮತ್ತು ಹೆಲ್ತ್ಗೆ ಸಂಬಂಧಪಟ್ಟ ಕೆಲಸ ಮಾಡುತ್ತದೆ. ಯಾವುದೇ ಕಾರಣಕ್ಕೂ ನಿಮ್ಮ ಸಿರಪ್ ಇರ್ಬೋದು, ಟ್ಯಾಬ್ಲೆಟ್ ಇರ್ಬೋದು, ಇಲ್ಲಿ ಸೌತ್ ಈಸ್ಟಲ್ಲಿ ಅಂದರೆ ನಿಮ್ಮ ಅಗ್ನಿಮೂಲೆಯಲ್ಲಿ ಅಥವಾ ನಿಮ್ಮ ಅಡುಗೆ ಕೋಣೆಯಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ, ಯಾಕಂದರೆ 3 ಹೊತ್ತು ಕೂಡ ಅದನ್ನು ತಿನ್ನುವಂಥ ಅನಿವಾರ್ಯತೆ ನಿಮಗೆ ಬರ್ಬೋದು ಅಂತ ಹೇಳ್ತಾರೆ. ಸೊ ಇದನ್ನು ಸ್ವಲ್ಪ ಇಲ್ಲಿನೇ ಪ್ಲೇಸ್ ಮಾಡಿದರೆ ಪರವಾಗಿಲ್ಲ, ನಿಮ್ಮ ಟ್ಯಾಬ್ಲೆಟ್ ಉಂಟು ಏನುಂಟು ಇಲ್ಲಿನೇ ಪ್ಲೇಸ್ ಮಾಡಿದರೆ ಓಕೆ, ನೋ ಪ್ರಾಬ್ಲಮ್. ಒಂದು ಸಣ್ಣ ಬಾಕ್ಸ್ ಮಾಡಿ ಕೂಡ ಇಲ್ಲಿ ಪ್ಲೇಸ್ ಮಾಡ್ಬೋದು, ಅದು ಅತ್ಯುತ್ತಮ ರೀತಿಯಲ್ಲಿ ನಿಮಗೆ ಫಲವನ್ನು ಕೊಡುತ್ತೆ ಅಥವಾ ರಿಸಲ್ಟನ್ನು ಕೊಡುತ್ತೆ, ಪರವಾಗಿಲ್ಲ ಅಂತ ಹೇಳ್ತೇನೆ. ನಿಮಗೆ ದಿನಾ ತಿನ್ನಬೇಕನ್ನುವ ಅವಶ್ಯಕತೆಗಳಿಂದ ಕಡಿಮೆ ಆಗ್ಬೋದು ಅಂತ ಹೇಳ್ತೇನೆ. ಇದನ್ನು ನೆನ್ಪಿಟ್ಕೊಂಡು ತುಂಬ ಚೆನ್ನಾಗಿತ್ತು. ಓಕೆ, ಆನಂತರ ಇಲ್ಲಿ ಕಲರ್ಸ್ ಬಗ್ಗೆ ಹೇಳಿದೆ. ಅಲ್ಲಿ ಟಾಯ್ಲೆಟ್ ಬಂದರೆ, ಬಾತ್ರೂಮ್ ಬಂದರೆ ಆ ಪಾರ್ಟ್ ಕಟ್ ಆಗಿದ್ರೆ ಖಂಡಿತ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುತ್ತೆ. ಅದರ ಎದುರುಗಡೆ ಕೂಡ, ಅದರ ಎದುರುಗಡೆ ಕೂಡ ಏನಾದರೂ ನಿಮ್ಮದು ಡಂಪ್ ಮಾಡ್ಕೊಂಡಿದ್ದೀರಾ ಅಥವಾ ಕಸ ಕಡ್ಡಿಗಳನ್ನು ಹಾಕ್ಕೊಂಡಿದ್ದೀರಾ, ಗೊತ್ತೇ ಇಲ್ಲದಂತೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅಂದರೂ ಕೂಡ ಏನಾಗುತ್ತೆ, ನಿಮ್ಮ ಹೆಲ್ತ್ಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನಾನು ಇಷ್ಟಂತೂ ಹೇಳಬಲ್ಲೆ ನಿಮಗೆ, ನಿಮ್ಮ ಆರೋಗ್ಯದಲ್ಲಿ ಬಾರಿ ಬಾರಿಗೂ ತೊಂದರೆ ಕ್ರಿಯೇಟ್ ಆಗ್ತೊಂಡು, ಆರೋಗ್ಯದಲ್ಲಿ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತೊಂಡು ಏನಂತ ಗೊತ್ತಿರೋದಿಲ್ಲ ನಿಮಗೆ, ಅಥವಾ ಇನ್ಯಾವುದೇ ದೊಡ್ಡ ಮಟ್ಟಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತೊಂಡು ಅಂದರೆ, ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ ಉತ್ತರದ ಈಶಾನ್ಯ ಭಾಗವನ್ನು ಚೆಕ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳಿದೆ. ಓಕೆನಾ? ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗದು ವರ್ಕ್ ಅಂತೂ ಆಗಿಯೇ ಆಗುತ್ತೆ. ಸೊ ನಾವು ಏನು ಮಾಡೋಣ, ಈಗ ಕರೆಯಲ್ಲಿ ಇರಬೇಕಾದ್ರು ಜಸ್ಟ್ ಅವರನ್ನು ಮಾತಾಡಿಸ್ಬಿಡೋಣ. ಹಲೋ 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 ನಮಸ್ತೆ ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಮ್ಮ ಇಲ್ಲಿಂದ? ನಾ ಪುತ್ತೂರಿಂದ ಚಿತ್ರ ಅಂತ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಮಗಳ ಬಗ್ಗೆ ತಿಳ್ಕೊಳ್ಬೇಕಿತ್ತು. ಸರಿ, ಮಗಳ ಹೆಸರು, ಹುಟ್ಟಿದ ದಿನಾಂಕ ಹೇಳಿಮ್ಮ. ರಕ್ಷಿತಾ. ಓಕೆ, ರಕ್ಷಿತಾ. ಆಯ್ತಮ್ಮ, ಹೇಳಿ. 34/2007. ಸಮಯ ಹೇಳಿಮ್ಮ. 34/2007. ಸಮಯ ಹೇಳಿ ತಾಯಿ, ಸಮಯ. ದಯವಿಟ್ಟು ಟಿ ವಿ ನೋಡ್ಕೊಂಡು ಮಾತಾಡಬೇಡಿಮ್ಮ, ನನ್ನ ಮಾತಿಗೆ ಕಾನ್ಸಂಟ್ರೇಷನ್ ಮಾಡಿ ತಾಯಿ. ಸರಿಮ್ಮ, ಓಕೆ. ಬೆಳಿಗ್ಗೆ 7:39. ಹುಟ್ಟಿದ್ದೆಲ್ಲಿಮ್ಮ? ಪುತ್ತೂರಲ್ಲಿ. ಸರಿ, ಏನು ಪ್ರಶ್ನೆ ಏನಿದೆಯಮ್ಮ, ಹೇಳಿಬಿಡಿ. ಆರೋಗ್ಯದ ಬಗ್ಗೆ ಹೇಳಬೇಕಿತ್ತು ಸರ್. ಸರ್, ರಕ್ಷಿತಾ ಅಂತ ಹೆಸರಾ? ಹೌದು. ಕರೆಯುವುದು ರಕ್ಷಿತಾ ಅಂತಲೇ ಕರೀತೀರಾ? ಮನೇಲಿ ಅಪ್ಪು ಅಂತ ಕರೆಯುವುದು. ಅಪ್ಪು, ಅಪ್ಪು ಪಪ್ಪು ಅಂತ ಕರೆಯುವಾಗಿಲ್ಲಮ್ಮ, 13 ವರ್ಷ ಆಗ್ತಾ ಉಂಟು ಈಗ. ಅಪ್ಪು ಇಪ್ಪು ಅಂತ ಕರೆದ್ರೆ ಮತ್ತೆ ಅವರು ಮೆಜುರಿಟಿಗೆ ಬರೋದಿಲ್ಲ ಅಂತ ಆಯಿತು, ಮ್ಯಾಚೂರ್ ಆಗಲ್ಲ ಅವರು. ಅರ್ಥ ಆಯ್ತಾ? ನೀವು ಅದು ಎಲ್ಲ 10ನೇ ವಯಸ್ಸಿನೊಳಗೆ ಮುಗಿಸಿಬಿಡ್ಬೇಕಲ್ಲ, ಅಪ್ಪು, ಸೋನು, ಮೋನು, ಮುದ್ದು, ಗಿದ್ದು ಅದೆಲ್ಲ ಅಲ್ಲಿಗೆ ಮುಗಿದೋಯ್ತು. ಆನಂತರ ಅವ್ರ ಹೆಸರೇನುಂಟಮ್ಮ ಅದನ್ನೇ ಕರಿಬೇಕು, ಆಗ ಮ್ಯಾಚೂರ್ ಆಗ್ತಾರೆ ಅವರು, ತುಂಬ ಚೆನ್ನಾಗಿರ್ತಾರೆ, ಪರವಾಗಿಲ್ಲ. ಅನ್ಯತೆ ಏನಾಗುತ್ತೆ, ತುಂಬ ಜನಕ್ಕೆ ಇಂಥ ಹೆಸರನ್ನು ಇಟ್ಕೊಂಡಾಗ ಕೆಲವರಿಗೆ ಮದುವೆ ಆಗಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ, ಇನ್ನು ಕೆಲವರಿಗೆ ಮದುವೆ ಆದರೆ ಮಕ್ಕಳಾಗಲಿಕ್ಕೆ ಪ್ರಾಬ್ಲಮ್ ಆಗುತ್ತಮ್ಮ, ಇದನ್ನು ನೆನ್ಪಿಟ್ಕೊಳ್ಳಿ. ಅದರ ಜೊತೆಗೆ ದೊಡ್ಡ ಹುದ್ದೆಯಲ್ಲಿ ಹೋಗ್ಲಿಕ್ಕಂತೂ ಆಗೋದಿಲ್ಲಮ್ಮ ಇಂಥ ಹೆಸರನ್ನು ಇಟ್ಕೊಂಡಾಗ, ಸೊ ಮನೆಯಲ್ಲಿ 6 ಹೆಸರನ್ನು ಕರೆದಾಗ. ಸೊ ಇದರ ಬಗ್ಗೆ ತುಂಬ ಗಮನ ಕೊಡಿ ಅಲ್ವಾ. ಸೊ ಒಂದನೇದಾಗಿ ಹೆಸರನ್ನು ರಕ್ಷಿತ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡಿಮ್ಮ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ರಕ್ಷಿತ ಎನ್ನುವ ಹೆಸರಿನಲ್ಲಿ ನೋಡಿ, ಈ ಜಾತಕ ಬಂದು ಹಸ್ತ ನಕ್ಷತ್ರ ಕನ್ಯಾ ರಾಶಿಮ್ಮ, ಸರಿನಾ? ಹಸ್ತ ನಕ್ಷತ್ರ ಕನ್ಯಾ ರಾಶಿಯ ಜಾತಕ. ಈ ಜಾತಕದಲ್ಲಿ ಅವರಿಗೆ ಒಂದು ರಕ್ಷಿತ ಎನ್ನುವ ಹೆಸರಿನಲ್ಲಿ ಒಂದು ರೂಲಿಂಗ್ ಪ್ಲಾನೆಟ್ ಬರ್ತಮ್ಮ. ರೂಲಿಂಗ್ ಪ್ಲಾನೆಟ್ ಬಂದು ಮಂಗಳ ಆಗಿರ್ತಾನೆ. ಮಂಗಳ ಈ ಜಾತಕಕ್ಕೆ ಮಾರಕಾದಿಶನಾಗಿ ಕೆಲಸ ಮಾಡ್ತಾನಮ್ಮ. ಮಂಗಳನಿಂದ ತುಂಬ ನೆಗೆಟಿವ್ ಎನರ್ಜಿ ಬರ್ತಾ ಉಂಟು, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಅವರಿಗೆ. ಅದಕ್ಕೋಸ್ಕರ ಅವರಿಗೆ ಆರೋಗ್ಯದಲ್ಲಿ ಬಾರಿ ಬಾರಿಗೂ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ. ನೆನ್ಪಿಟ್ಕೊಳ್ಬೇಕು. ಓಕೆನಾ? ರಾಹುದಶೆ ನಡೀತಾ ಉಂಟು. ರಾಹುದಶೆ ಕೂಡ ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾ ಇಲ್ಲಮ್ಮ. ಇಲ್ಲಿ ಶನಿ ತುಂಬ ಪೆಡ್ತಿಂತ ಇದ್ದಾನೆ, ಕ್ಲಾರಿಟಿ ಇಲ್ಲ ಅಂತ ಆಯಿತು, ಕ್ಲಾರಿಟಿ ಬರ್ತಾ ಇಲ್ಲ, ಏನು ಮಾಡಬೇಕು ಗೊತ್ತಾಗೋದಿಲ್ಲ, ಕನ್ಫ್ಯೂಸಲ್ಲಿ ಇರ್ತೀರಾ ಅಲ್ವಾ. ತಾಯಿ ಆಶ್ರಯವನ್ನೇ ಪಡಿಬೇಕಂತ ಅನಿವಾರ್ಯತೆಮ್ಮ. ನಾನು ಸಣ್ಣ ರೆಮಿಡಿ ಹೇಳಿಕೊಡ್ತೀನಮ್ಮ, ಅದನ್ನು ಮಾಡಿ ನೋಡಿ ಎಲ್ಲಿವರೆಗೆ ನಿಮಗೆ ವರ್ಕ್ ಆಗುತ್ತೆ ನೋಡ್ಕೊಳ್ಳಿಮ್ಮ, ಖಂಡಿತ ಒಳ್ಳೆಯದಾಗುತ್ತೆ ಅದರ ಮುಖಾಂತರ. ಒಂದನೇದಾಗಿ ಏನು ಮಾಡಬೇಕು, ಪ್ರತಿ ಶನಿವಾರ ದಿವಸ, ಶನಿವಾರ ಮತ್ತು ಬುಧವಾರ ದಿವಸ ಒಂದು ತೆಂಗಿನಕಾಯನ್ನು ಹಿಡಿದುಕೊಂಡು ಮಗಳಿಗೆ ತಲೆ ಮೇಲಿಂದ ನಿವಾಳಿಸ್ಬೇಕಮ್ಮ. ಆ್ಯಂಟಿ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ನ ಅಪ್ರದಕ್ಷಿಣ ಆಕಾರದಲ್ಲಿ ಒಂದು ತೆಂಗಿನಕಾಯಿ, ಜುಟ್ಟು ಇರುವಂಥ ಒಂದು ತೆಂಗಿನಕಾಯಿನ ಹಿಡಿದುಕೊಂಡು ಶನಿವಾರ ಮತ್ತು ಬುಧವಾರ ದಿವಸ ಆ್ಯಂಟಿ ಕ್ಲಾಕ್ ವೈಸಲ್ಲಿ ನಿವಾಳಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡ್ತಾ ಬರಬೇಕು. ಒಂದು 3 ತಿಂಗಳ ಕಾಲ ಇದನ್ನು ಮಾಡ್ಕೊಳ್ಬೇಕಮ್ಮ. ಓಕೆನಾ?
ಆಯ್ತು ಸರ್. ಸರಿ, ಆನಂತರ ಏನು ಮಾಡಬೇಕು, ತೊಗರ್ಬೇಳೆ ತೊಗರ್ಬೇಳೆನ ತೆಗೆದುಕೊಳ್ಬೇಕಮ್ಮ. ಒಂದು ಹಿಡಿ ತೊಗರ್ಬೇಳೆನ ತೆಗೆದುಕೊಂಡು ನಿಮ್ಮ ಮಗಳಿಗೆ ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಉಲ್ಟ ಅಪ್ರದಕ್ಷಿಣಾಕಾರದಲ್ಲಿ 7 ಸುತ್ತು ನಿವಾಳಿಸಿ ತೆಗೆದು ಮತ್ತೆ ಒಂದು ಬಟ್ಟಲಿಟ್ಟು ಆ ಬಟ್ಟಲಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ತೊಗರ್ಬೇಳೆನ ಅದರಲ್ಲಿ ಬಿಟ್ಟು ಅದನ್ನು ಹೊರಗೆ ಹಾಕಬೇಕಮ್ಮ. ಓಕೆನಾ? ನೀರಲ್ಲಿ ಬಿಟ್ಟರೆ ಪರವಾಗಿಲ್ಲ, ತುಂಬ ಚೆನ್ನಾಗಿ. ಸೊ ಈ ಎರಡು ರೆಮಿಡಿಸನ್ನು ಕಂಟಿನ್ಯೂ ಆಗಿ ಮಾಡ್ಕೊಳ್ಳಿ. ಈ ಎರಡು ರೆಮಿಡಿಸನ್ನು ಕಂಟಿನ್ಯೂ ಆಗಿ ಮಾಡ್ಕೊಂಡಾಗ ಏನಾಗುತ್ತೆ, ಅವ್ರಿಗೆ ಶನಿ ಚೆನ್ನಾಗಿ ಕೆಲಸ ಮಾಡ್ತಾನೆ, ಶನಿ ಚೆನ್ನಾಗಿ ಕೆಲಸ ಮಾಡಿದ್ರೆ ಕ್ಲಾರಿಟಿ ಬರುತ್ತೆ. ಇದು ಇಲ್ಲಾಂದ್ರೆ ಏನಾಗುತ್ತೆ, ತಾಯಿ ಕಷ್ಟಪಡ್ತಾರಂತ, ತಾಯಿ ನೀವಲ್ವಾ, ನೀವು ಕಷ್ಟಪಡ್ತೀರಂತ ಇಂಡಿಕೇಶನ್ ಉಂಟಮ್ಮ. ಸೊ ಈಗ ಅದೇ ಆಗಿದೆ. ಸೊ ಇದನ್ನು ಮಾಡಿದಾಗ ಏನಾಗುತ್ತೆ, ತಾಯಿಗೆ ಕಷ್ಟಪಡೋದರಲ್ಲಿ ರಿಲೀಫ್ ಆಗುತ್ತೆ, ಪರವಾಗಿಲ್ಲ, ಕ್ಲಾರಿಟಿ ಬರುತ್ತೆ ಏನು ಮಾಡಬೇಕಂತ. ಇಷ್ಟೋರಿಗೆ ಕ್ಲಾರಿಟಿ ಇಲ್ಲ, ಇನ್ನೂ ಕ್ಲಾರಿಟಿ ಬರುತ್ತೆ ಇದನ್ನು ಮಾಡ್ಕೊಂಡಾಗ. 3 ತಿಂಗಳು ಮಾಡಿಕೊಂಡು ನೋಡಿಮ್ಮ, ತುಂಬ ಚೆನ್ನಾಗಿರುತ್ತೆ. ರಾಹುದೇಶ ನಡೀತಂಟಮ್ಮ, ಸ್ವಲ್ಪ ಜಾಗ್ರತೆ ಅಂತೂ ಬೇಕೇ ಬೇಕಮ್ಮ. ಒಳ್ಳೇದಾಗಲಿ ತಾಯಿ. ಓಕೆನಾ? ಸರಿ ಸರಿ, ಒಳ್ಳೇದಾಗಲಿಮ್ಮ, ಹೋಗಿ ಬನ್ನಿ, ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ತಾಯಿ. ಓಕೆ, ರೈಟ್, ಬಂದ್ಬೇಡ. ನಾರ್ತ್ ಆಫ್ ನಾರ್ತ್ ಈಸ್ಟ್ ಬಗ್ಗೆ ಸಾಧಾರಣ ಮಟ್ಟಿಗೆ ನಿಮಗೆ ಗೊತ್ತಾಯಿತು ಅಂತ ಹೇಳ್ತೇನೆ. ಯಾವತ್ತಾದರೂ ಕೂಡ ಮನೆಯಲ್ಲಿ ತುಂಬ ಇಮ್ಯುನಿಟಿಗೆ ಸಂಬಂಧಪಟ್ಟಂತೆ, ಹೆಲ್ತಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಆಗ್ತಾ ಉಂಟು ಯಾರಿಗೆ ಬೇಕಾದ್ರಾಗಲಿ. ಸೊ ಈ ಪಾಠನ್ನು ನಾವು ನೋಡ್ಕೊಳ್ಳೋದು ಅತಿ ಅವಶ್ಯಕ ಅಂತ ಹೇಳಿ. ಬೇರೆ ಪಾಠ ಕೂಡ ಕೆಲಸ ಮಾಡದೆ ಮಾಡೋದಿಲ್ಲ ಅಂತೇನಿಲ್ಲ, ಎಲ್ಲ ಪಾಠ ಕೂಡ ಅದಕ್ಕೆ ಸಂಬಂಧಪಟ್ಟ ಕೆಲಸ ಮಾಡಿದೆ. ಈಗ ಕಿಡ್ನಿಯ ಸಮಸ್ಯೆ ಆಯಿತು, ಅಥವಾ ಇದು ಸೌತ್ ಈಸ್ಟ್ ಕಾರ್ನರ್ ಸರಿ ಇಲ್ಲ ಅಂತ ಆಯ್ತು ಅಲ್ವಾ, ಇಲ್ಲಿಂದ ಇದು ಕ್ಲಾರಿಟಿಯನ್ನು ಕೊಡುವಂಥದ್ದು ನಿಮಗೆ ಅಲ್ವಾ. ಈ ನಾರ್ತ್ ಆಫ್ ನಾರ್ತ್ ಈಸ್ಟ್ ಏನು, ಎಲ್ಲ ವಿಚಾರದಲ್ಲೂ ಕ್ಲಾರಿಟಿಯನ್ನು ಕೊಡಿ, ನಿಮ್ಮ ಆರೋಗ್ಯದ ವಿಚಾರದಲ್ಲೂ ಕ್ಲಾರಿಟಿನೇ. ಅಥವಾ ನೋಡಿ, ನೀವು ಯಾವತ್ತಾದರೂ ಬಿಸ್ನೆಸ್ ಮಾಡ್ತೀರಾ, ಬಿಸ್ನೆಸ್ ಮಾಡ್ತೀರಾ ಅಂತ ಇಟ್ಕೊಳ್ಳೋಣ, ಬಿಸ್ನೆಸ್ಸಲ್ಲಿ ನಿಮಗೆ ಕ್ಲಾರಿಟಿನೇ ಇಲ್ಲ, ಎಷ್ಟು ಹಣ ಬರುತ್ತೆ, ಎಷ್ಟು ಹಣ ಹೋಗುತ್ತೆ, ಏನು ಒಂದು ಲೆಕ್ಕಾಚಾರ ಇಲ್ಲ, ಏನೂ ಇಲ್ಲ, ಆಗ ಈ ಪಾರ್ಟ್ ಸರಿ ಇಲ್ಲ ಅಂತಾಯ್ತು. ಈ ಪಾರ್ಟ್ ಇಲ್ಲೋ ಒಂದು ಕಡೆ ಟಾಯ್ಲೆಟೋ ಬಾತ್ರೂಮೋ ಬಂದಿದೆ, ಅಥವಾ ಟಾಯ್ಲೆಟ್ನ ಪಿಟ್ಟಿದೆ, ಅಥವಾ ಟಾಯ್ಲೆಟ್ನ ಪೈಪಲ್ಲಿ ಹಾದು ಹೋಗ್ತಾ ಉಂಟಂತ ಇಂಡಿಕೇಷನ್ ಕೊಡ್ತಾ, ಅಥವಾ ಡಂಪ್ ಮಾಡಿಕೊಂಡಿದ್ದೀರಂತ ಇಂಡಿಕೇಷನ್. ಅಂದರೆ ಕ್ಲಾರಿಟಿ ಬರ್ತಾ ಇಲ್ಲ ನಿಮಗೆ, ನಿಮ್ಮ ಶರೀರದಲ್ಲಿರುವಂಥ ಅಂಗಾಂಗಗಳ ಬಗ್ಗೆ ಕೂಡ ನಿಮಗೆ ಕ್ಲಾರಿಟಿ ಇಲ್ಲ, ಅಥವಾ ಅಲ್ಲಿ ಏನು ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಅದರ ಬಗ್ಗೆ ಕೂಡ ನಿಮ್ಮಲ್ಲಿ ಕ್ಲಾರಿಟಿ ಇಲ್ಲ ಅಂತ ಇಂಡಿಕೇಷನ್ ಕೊಡ್ತಾ ಉಂಟು. ಓಕೆನಾ? ಗೊತ್ತಾಗ್ಬಿಡ್ತು, ಮಾತಾಡ್ತೀನಿ ಇವಾಗ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ ಹಲೋ ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್. ಯಾರು ಮಾತಾಡ್ತಿದ್ರ ಮೇಲಿಂದ? ನಾನು ಮಂಗಳೂರಿಂದ. ಮಂಗಳೂರಿಂದ ಹೆಸರು ಹೇಳಿ ತಾಯಿ. ಜಯಲಕ್ಷ್ಮಿ ಅಂತ. ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಗನ ಬಗ್ಗೆ ತಿಳ್ಕೊಳ್ಬೇಕಿತ್ತು. ಓಕೆ, ಮಗನ ಹೆಸರು ಹುಟ್ಟಿದ ದಿನಾಂಕ? ರವಿರಾಜ. ಆಗಸ್ಟು 18, ಜುಲೈ 18. 18 ಜುಲೈ 1983. 1983. ಸಮಯ ಹೇಳಿಮ್ಮ. ಸಮಯ 10:05 ಸೋಮವಾರ ದಿನ. 10:05 ಬೆಳಿಗ್ಗೆ ನಮ್ಮ ರಾತ್ರಿನಾ? ರಾತ್ರಿ 10:05. ಇವರು ಇಲ್ಲಿದ್ದಾರಮ್ಮ? ಎಲ್ಲಿದ್ದಾರೆ? ಅವರು ಇದ್ದಾರೆ, ಊರಲ್ಲಿ ಮದುವೆ ಆಗಿದೆ. ಏನಮ್ಮ? ದುಶ್ಚಟ ಎಲ್ಲ ಉಂಟು ಕೆಲವು, ಅದು ಏನ್ ಮಾಡ್ಬೇಕು? ದುಶ್ಚಟ ಉಂಟಾ? ದುಶ್ಚಟ ಉಂಟು. ನೀವು ತಾಯಿ ಅಲ್ಲಮ್ಮ? ಸರಿ, ಬಡಿಬೇಕು ಹಿಡಿದುಕೊಂಡು. ನೆಗಾಡುದಕ್ಕೆ ನೀವು ಬಿಟ್ಟಿದ್ದೀರಿ, ನೀವು ಸಣ್ಣಂದಿನಿಂದ ಲೂಸ್ ಬಿಟ್ಟಿದ್ದೀರಿ, ಅದಕ್ಕೆ ಹಾಗೆ. ಅವರ ಹೆಸರೊಮ್ಮೆ ರಿಪೀಟ್ ಮಾಡಿಮ್ಮ, ಹೇಳಿಕೊಡ್ತೇನೆ ನಿಮಗೆ. ರವಿರಾಜ್ ಅಲ್ವಾ? ರವಿರಾಜ, ರವಿರಾಜ. ಓಕೆ, ರೂಲಿಂಗ್ ಬ್ಯಾಂಡ್ ಬಂದು ಶನಿ ಅಮ್ಮ. ಓ, ಶನಿ ಏನು ಮಾಡ್ತಾನೆ, ಶನಿ ತುಲಾರಾಶಿಯಲ್ಲಿ, ತುಲಾರಾಶಿನೇ ಸರಿ ಇಲ್ಲಲ್ವಾ, ಶುಕ್ರ ಸರಿ ಇಲ್ಲಮ್ಮ, ಅದಕ್ಕೆ ಅವರು ಪರಿಸ್ಥಿತಿ. ಅಮಲು ಏರಿಸ್ಕೊಳ್ತಾರೆ ಅಂದರೆ ಇಂಡಿಕೇಷನ್ ಅಮ್ಮ. ಅಮಲು ಒಂದು ನಿದ್ದೆ ಜಾಸ್ತಿ ಮಾಡ್ತಾರೆ, ಇಲ್ಲ ಅಮಲು ಏರಿಸ್ಕೊಳ್ತಾರೆ ಅಂದರೆ ಇಂಡಿಕೇಷನ್ ಅಮ್ಮ. ಹೌದಾ? ಅಲ್ಲಿ ಶನಿ ಮತ್ತು ರಾಹುವಿನ ಪರಿಸ್ಥಿತಿ ಚೆನ್ನಾಗಿಲ್ಲಲ್ಲಮ್ಮ, ಯಾಕಂದರೆ ಅಲ್ಲಿ ಶುಕ್ರ ತುಂಬ ಪೆಡ್ತಿಂತಾ ಇದ್ದಾನೆ, ಶುಕ್ರನೇ ಚೆನ್ನಾಗಿಲ್ಲ, ಶುಕ್ರ ಪ್ರಾಬ್ಲಮ್ ಕೊಡ್ತಾ ಇದ್ದಾರಮ್ಮ. ಏನು ಮಾಡ್ತಾರೆ ಈಗ ಅಲ್ವಾ? ಸೊ ಏನು ಮಾಡ್ಬೋದು ಇದಕ್ಕೆ? ನಾನು ಪರಿಹಾರ ಹೇಳ್ತೀನಮ್ಮ ನೋಡಿ, ಅದು ಎಲ್ಲಿವರೆಗೆ ವರ್ಕ್ ಆಗುತ್ತೆ ನನಗಂತೂ ಗೊತ್ತಿಲ್ಲ, ಯಾಕಂದರೆ ಮಾಡಲಿಕ್ಕೆ ಬಿಡ್ತಾರೆ ಇಲ್ಲೋ ಒಂದೊಂದು ಸಮಸ್ಯೆ. ಅರ್ಥ ಆಯ್ತಾ? ಈಗ ಮಾಡಲಿಕ್ಕೆ ಬಿಡ್ತಾರಾ ಇಲ್ವಾ ಅಲ್ವಾ, ರೈಟ್ ತಾನೇ? ಸರಿ, ಏನಪ್ಪ ಮಾಡಬೇಕು, ಸಣ್ಣ ರೆಮಿಡಿ ಇದಕ್ಕೆ ಒಂದು, ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅವರು ಸ್ನಾನ ಮಾಡುವಾಗ ಒಂದು ಸ್ಪೂನ್ ಟೀ ಪೌಡರನ್ನು ನೀರಿಗೆ ಹಾಕಿ ಸ್ನಾನ ಮಾಡಲಿಕ್ಕೆ ಹೇಳಿಮ್ಮ ಪ್ರತಿದಿನ. ಇದು ಒಳ್ಳೆ ರಿಸಲ್ಟನ್ನು ಕೊಡ್ತಮ್ಮ. ಅನಂತರ ಸೋಮವಾರ ದಿವಸ ಸ್ವಲ್ಪ ಹಸಿ ಹಾಲನ್ನು ತೆಗೆದುಕೊಂಡು ಅದರಲ್ಲಿ ಸ್ನಾನ ಮಾಡಲಿಕ್ಕೆ ಹೇಳಿಮ್ಮ ಪ್ರತಿ ಸೋಮವಾರ ದಿವಸ. ಹಸಿ ಹಾಲನ್ನು ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಲಿಕ್ಕೆ ಹೇಳಿಮ್ಮ ಪ್ರತಿ ಸೋಮವಾರ ದಿವಸ, ಅತ್ಯುತ್ತಮವಾದ ರಿಸಲ್ಟ್ ಬರುತ್ತಮ್ಮ. ಓಕೆನಾ? ಆನಂತರ ಅವರ ಪತ್ನಿ ಇದ್ದಾರಮ್ಮ, ಅವರಿಗೆ ಹೇಳಿಮ್ಮ ಸ್ವಲ್ಪ ಈ ರಾಮರಕ್ಷ ಸ್ತೋತ್ರದ ಪಠನೆಯನ್ನು ಪ್ರತಿದಿನ ಮನೆಯಲ್ಲಿ ಮಾಡಲಿಕ್ಕೆ ಹೇಳಿಮ್ಮ, ಅದರ ಮುಖಾಂತರ ಒಳ್ಳೆಯದಾಗುತ್ತೆ. ಓಕೆನಾ? ಇದನ್ನು ಮೂರನ್ನು ಮಾಡ್ಕೊಳ್ಳಿಮ್ಮ. ಮತ್ತು ನೀವು ತಾಯಿ ತಾನೇ, ಸ್ವಲ್ಪ ಪ್ರೇ ಮಾಡಿಮ್ಮ, ಖಂಡಿತ ಮಗನಿಗೆ ಒಳ್ಳೆಯದಾಗುತ್ತೆ. ಓಕೆನಾ? ಇಲ್ಲ, ಅದು ತೊಂದರೆ ನಮ್ಮ ಜಾತಕನೇ ಹಾಗೆ ಉಂಟಮ್ಮ, ಏನು ಮಾಡೋ ಹಾಗಿಲ್ಲ. ಬಟ್ ಎಲ್ಲಾದರೂ ನನ್ನ ಬಳಿಗೆ ಇದನ್ನು ಪರ್ಸನಲ್ ಆಗಿ ತೆಗೆದುಕೊಂಡು ಅವನೇ ಏನಾದರೂ ಬಂದರೆ, ನಿಮ್ಮ ಮಗನೇ ಏನಾದರೂ ಬಂದರೆ, ನಾನು ಅತ್ಯುತ್ತಮ ರೀತಿಯ ರೆಮಿಡಿಯನ್ನು ಕೊಡಲಿಕ್ಕೆ ಸಾಧ್ಯತೆ ಉಂಟಮ್ಮ. ಒಂದು ವಿಚಾರ ಮಾಡ್ಕೊಳ್ಳಿ, ಬರುವುದಾದರೆ ಬಂದು ಭೇಟಿ ಮಾಡಿಮ್ಮ. ಓಕೆನಾ?
ಓಕೆ, ಒಳ್ಳೇದಾಗಲಿ ಮಾ, ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ. ಓಕೆ ರೈಟಾ, ತಗೋತಾ ಇದೆ ನೋಡಿ, ಅದೆಲ್ಲ ಪ್ರಾಬ್ಲಮ್ ಇರ್ತದೆ ನೋಡಿ. ಕೆಲವೊಂದು ಬಾರಿ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಮಾದಕ ವ್ಯಸನವನ್ನು ಕೊಡುವಂಥ ರಾಹು, ರಾಹುವನ್ನೇ ಕಂಟ್ರೋಲ್ ಮಾಡಬೇಕಾದಂತಹ ಅನಿವಾರ್ಯ ಇದು. ರಾಹುವನ್ನು ಯಾರು ಕಂಟ್ರೋಲ್ ಮಾಡ್ತಾರೆ? ಗುರು ಅಥವಾ ಮಂಗಳ ಕಂಟ್ರೋಲ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ನಾವು ಮುಂದುವರಿಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳಿದ್ರೆ ಓಕೆ, ನಾವು ಗೊತ್ತಾಗ್ಬಿಡ್ತು. ಸೊ ಈಗ ನಾವೇನು ಮಾಡೋಣ, ಸೊ ಇಲ್ಲಿಗ ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ ಗೊತ್ತಾಯಿತು ನಿಮಗೆ. ಇನ್ನು ಬ್ರಹ್ಮಸ್ಥಾನ ಬಾಕಿ ಉಳಿದಿದೆ. ಬ್ರಹ್ಮಸ್ಥಾನ ಏನಪ್ಪ ಮಾಡಿದೆ, ಅದರ ಮಹತ್ವ ಏನಿದೆ? ಸೊ ಸಾಧಾರಣ ಮಟ್ಟಿಗೆ 16 ಝೋನ್ಗಳ ಬಗ್ಗೆ ಆಟ್ರಿಬ್ಯೂಟ್ಸ್ ಗೊತ್ತಾಯ್ತು ನಿಮಗೆ. ಕೊನೆಗೆ ಉಳಿದುಬಿಟ್ಟಿದೆ ನಮ್ಮ ಬ್ರಹ್ಮಸ್ಥಾನ. ಅಲ್ಲೋ, ಬ್ರಹ್ಮಸ್ಥಾನ ಅಂದರೆ ಕೋರ್ ಲೆವೆಲಲ್ಲಿ ಕೆಲಸ ಮಾಡುವಂಥದ್ದು ಅಲ್ಲ. ನಮ್ಮ ಶರೀರದಲ್ಲಿ ಯಾವ ರೀತಿ ಆತ್ಮ ಇರುತ್ತೆ ಅಥವಾ ಯಾವುದೇ ಒಂದು ಹಣ್ಣಿನಲ್ಲಿ ಒಂದು ಬೀಜ ಇರುತ್ತೆ, ಅದೇ ರೀತಿ ಪ್ರತಿ ಪ್ರಾಣಿ ಪಕ್ಷಿಗಳಲ್ಲಿ ಒಂದು ಆತ್ಮ ಅಂತ ಇದ್ದೇ ಇರುತ್ತೆ. ಆ ಆತ್ಮಕ್ಕೆ ಸಂಬಂಧಪಟ್ಟಂತೆ ಅಲ್ವಾ ಆತ್ಮನೇ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತದೆ. ಅದೇ ರೀತಿ ನಮ್ಮ ಮನೆಯಲ್ಲಿ ಕೋರ್ ಲೆವೆಲಲ್ಲಿ ಕೆಲಸ ಮಾಡಿ ಆತ್ಮದ ರೀತಿ ಕೆಲಸ ಮಾಡುವಂಥದ್ದೇ ಬ್ರಹ್ಮಸ್ಥಾನ. ಓಕೆ, ತುಂಬ ಮಹತ್ವ ಇದೆ ಈ ಬ್ರಹ್ಮಸ್ಥಾನಕ್ಕೆ. ಯಾಕಂದರೆ ಪ್ರತಿಯೊಂದು ಎನರ್ಜಿ ಕೂಡ ಅಲ್ಲಿಂದಲೇ ಹೊರಟೋಗ್ಬೇಕು, ಅಲ್ಲಿಂದಲೇ ಸ್ಪ್ರೆಡ್ ಆಗಬೇಕೇ ಹೊರತು ಬೇರೆಯಲ್ಲಿಂದ ಕೂಡ ಸ್ಪ್ರೆಡ್ ಆಗುವ ಹಾಗಿಲ್ಲ. ಅಲ್ಲಿಂದಲೇ ಪ್ರತಿಯೊಂದಕ್ಕೂ ಕೂಡ ಎನರ್ಜಿಯ ಒಂದು ಸರಬರಾಜು ಆಗಬೇಕು, ಇಲ್ಲಿಂದ ಶಕ್ತಿಯ ಸರಬರಾಜು ಇಲ್ಲಿಂದನೇ ಆಗಬೇಕು. ಅದಕ್ಕೋಸ್ಕರನೇ ಅಲ್ಲಿ ಬ್ರಹ್ಮಸ್ಥಾನವನ್ನು ವಿಶೇಷ ರೀತಿಯಲ್ಲಿ ಖಾಲಿ ಇಡಬೇಕಂತ ನಾವು ಹೇಳಿರ್ತೇವೆ. ಖಾಲಿ ಇಡಬೇಕು ಬ್ರಹ್ಮಸ್ಥಾನವನ್ನು, ಆದಷ್ಟು ಖಾಲಿ ಇಡಬೇಕು. ಅಂದರೆ ಈಗ ಪೂರ್ತಿ ಖಾಲಿ ಇಡಲಿಕ್ಕೆ ಆಗುತ್ತೋ ಇಲ್ಲಿಂದಿಲ್ಲೋ, ಅನ್ನ ಅದೊಂದು ಪಾಯಿಂಟ್ ಮಾತ್ರ ಬ್ರಹ್ಮಸ್ಥಾನ ಅಲ್ವಾ. ನಿಮಗೇನೋ ತುಂಬ ಒಳ್ಳೆಯ ರೀತಿಯಲ್ಲಿ ನಕ್ಷೆ ಮಾಡಲಿಕ್ಕೆ ಗೊತ್ತುಂಟು, ಅದೇ ರೀತಿ ನಿಮಗೆ ಗೂಗಲ್ ಅರ್ಥಲ್ಲಿ ಹೋಗಿ ಅದರ ಒಂದು ಡಿಗ್ರಿ ತಗೊಳ್ಳಿಕ್ಕೆ ಗೊತ್ತುಂಟು ಅಂತಾದರೆ ಬ್ರಹ್ಮಸ್ಥಾನವನ್ನು ಅತ್ಯುತ್ತಮ ರೀತಿಯಲ್ಲಿ ನೀವು ಗುರುತಿಸಬಲ್ಲರಿ. ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಬ್ರಹ್ಮಸ್ಥಾನವನ್ನು ಗುರುತಿಸಿದರೆ ಅದು ಆ ಪಾಯಿಂಟನ್ನು, ಆ ಪಾಯಿಂಟ್ ಒಂದು ಸಣ್ಣ ಪಾಯಿಂಟ್ ಮಾತ್ರ, ಪಾಯಿಂಟನ್ನು ಬಿಟ್ಟರೆ ಸಾಕಲ್ಲಿಗೆ ಅಲ್ವಾ. ಅದನ್ನು ನಾವು ಸೆಂಟರ್ ಪಾಯಿಂಟ್ ಅಂತ ಕರೀತಾ. ಸೆಂಟರ್ ಪಾಯಿಂಟನ್ನು ಬಿಟ್ಟು ಬಿಟ್ಟು ಅಂದರೆ ಅಲ್ಲಿ ಅಷ್ಟು ಜಾಗದಲ್ಲಿ ಏನನ್ನು ಮಾಡ್ಕೊಳ್ಳೋದು ಅದನ್ನು ಅಷ್ಟು ಡ್ರಾಪ್ ಮಾಡಿಬಿಟ್ಟು ಬೇರೆ ವಿಚಾರದಲ್ಲಿ ಮುಂದುವರಿಬೋದು, ಪರವಾಗಿಲ್ಲ. ಹಾಗೇನಾಗುತ್ತೆ, ಬ್ರಹ್ಮಸ್ಥಾನ ಫ್ರೀ ಆಗಿಬಿಡ್ತದೆ. ಆಗ ನಿಮಗೆ ಏನೆಲ್ಲ ಫಲಾಫಲಗಳು ಬೇಕೋ ಅದರ ಮುಖಾಂತರ ಸಿಕ್ಕೇ ಸಿಗುತ್ತೆ. ಕೆಲವರು ಏನು ಮಾಡಿರ್ತಾರೆ, ಈ ಮನೆ ಕಟ್ಟುವಾಗ ಇಲ್ಲೊಂದು ಕಡೆ ಕೆಸರು ಕಲ್ಲನ್ನು ಹಾಕಬೇಕು ಇಲ್ಲಿ ಹಾಕಿರ್ತಾರೆ. ನಾನು ಹೇಳಿ ತಪ್ಪು ಅಂತ ಹೇಳೋದು, ದಯವಿಟ್ಟು ಅಲ್ಲಿ ಹಾಕ್ಲಿಕ್ಕೆ ಹೋಗ್ಬಾರ್ದು. ಕೆಸರು ಕಲ್ಲನ್ನು ಅಲ್ಲಿ ಹಾಕು ಅಂತಿಲ್ಲ. ಕೆಸರುಗಳನ್ನ ಅಲ್ಲಿ ಹಾಕಿದರೆ ಡೆಫಿನೆಟಾಗಿ ಅದು ಪ್ರಾಬ್ಲಮನ್ನು ಫ್ಯೂಚರಲ್ಲಿ ನಿಮಗೆ ಕ್ರಿಯೇಟ್ ಮಾಡಬಲ್ಲದು. ಅದರಿಂದ ಕೆಸರಿನಿಂದ ನಾನು ಹೇಳ್ತಾ ಇದ್ದೀನಿ, ಅದನ್ನು ವೈಜ್ಞಾನಿಕ ಕಾರಣಗಳಿಂದಾಗಿ ಹೇಳ್ತಾ ಇದ್ದೇನೆ. ಬಟ್ ನಿಮ್ಮ ಶಾಸ್ತ್ರೀಯ ಕಾರಣಗಳನ್ನು ನನಗೆ ಗೊತ್ತಿಲ್ಲ. ಶಾಸ್ತ್ರೀಯ ಕಾರಣಗಳಿಂದ ಹಾಕ್ಲಿಕ್ಕಿದ್ರೆ ಹಾಕ್ಕೊಳ್ಳಿ, ಬಟ್ ಏನಾಗುತ್ತೆ, ಡಿಸ್ಟರ್ಬೆನ್ಸನ್ನು ಕೊಡುತ್ತೆ. ಇಲ್ಲಿ ನೀವು ಅದನ್ನು ಕೆಸರು ಕಲ್ಲನ್ನು ಆ ಪಾರ್ಟಲ್ಲಿ ಹಾಕಿದಾಗ. ಇನ್ನು ಕೆಲವರು ಕೆಸರು ಕಲ್ಲನ್ನು ಏನು ಮಾಡ್ತಾರೆ, ನಾರ್ತ್ ಈಸ್ಟಲ್ಲಿ ಹಾಕ್ತಾರೆ. ನಾನು ಹೇಳ್ತೀನಿ ನಿಮಗೆ, ನಾರ್ತ್ ಈಸ್ಟಲ್ಲಿ ಕೆಸರು ಕಲ್ಲನ್ನು ಹಾಕೋದು ಕೂಡ ಒಳ್ಳೆಯ ಲಕ್ಷಣ ಖಂಡಿತ ಅಲ್ಲ. ಸೌತ್ ವೆಸ್ಟಲ್ಲಿ ಹಾಕಿ ಅಂತ ಹೇಳ್ತೇನೆ. ಕೆಸರು ಕಲ್ಲನ್ನು ಸೌತ್ ವೆಸ್ಟ್, ಇಲ್ಲಿ ಯಜಮಾನ ಇರ್ತೇನೆ, ಯಜಮಾನನ ಜಾಗದಲ್ಲಿ ಕೆಸರು ಕಲ್ಲನ್ನು ಹಾಕಿ. ಇಲ್ಲಿ ಏನಾಗುತ್ತೆ ಗೊತ್ತಾ ನಿಮಗೆ, ಯಾವಾಗ ಈ ಪಾರ್ಟಲ್ಲಿ ಕೆಸರು ಕಲ್ಲನ್ನು ಹಾಕಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ ನೀವು, ಇಲ್ಲಿಂದ ಸ್ಟಾರ್ಟ್ ಮಾಡಿ ಬೇಕಾದರೆ ಇಲ್ಲಿಂದ ನೀವು ಹೋಗ್ಬೋದು, ಪರವಾಗಿಲ್ಲ. ಮತ್ತೆ ಬೇಕಾದ ಏನು ಬೇಕಾದ್ರೂ ಮಾಡು. ಸೊ ಆಗೇನಾಗುತ್ತೆ, ಸ್ಟೆಬಿಲಿಟಿ ಜಾಸ್ತಿ ಬರುತ್ತೆ, ತುಂಬ ಒಳ್ಳೆ ಸ್ಟೆಬಿಲಿಟಿ ಬರುತ್ತೆ. ಮನೆ ಬೇಗನೆ ಮುಗಿಯುವಂಥ ಸಾಧ್ಯತೆ ತೀರಾ ಜಾಸ್ತಿ ಆಗಿಬಿಡ್ತದೆ. ನಿಮಗೆ ಎಲ್ಲೋ ಒಂದು ಕಡೆ ತುಂಬ ಸೆನ್ಸಿಟಿವ್ ಪ್ಲೇಸ್ ಇದು, ಕೆಸರುಗಳನ್ನು ಹಾಕೊಂಡು ಸೆನ್ಸಿಟಿವನ್ನು ಅಲ್ಲಿ ಮುಗಿಸಿಬಿಟ್ರಿ. ಇಲ್ಲಿ ಕೂಡ ಇದು ಸೆನ್ಸಿಟಿವ್ ಪ್ಲೇಸ್, ಇಲ್ಲಿ ಕೆಸರುಗಳನ್ನು ಹಾಕಿ ಅದನ್ನು ಮುಗಿಸಿಬಿಟ್ರಿ. ಮತ್ತು ಇಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ, ರಿಸಲ್ಟ್ ಬರಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ರೆ, ಯಾಕಂದರೆ ಮನೆ ಕಟ್ಟುವುದರಲ್ಲಿ ವ್ಯತ್ಯಯಗಳು ಉಂಟಾಗ್ತವೆ. ಅದೇ ನೈಋತ್ಯದಲ್ಲಿ ನೀವೇನಾದ್ರು ಕೆಸರು ಕಲ್ಲು ಹಾಕ್ಕೊಂಡ್ರೆ ಅದು ಅತ್ಯುತ್ತಮವಾದ ರಿಸಲ್ಟನ್ನು ನಿಮ್ಮ ಬಳಿ ಕೊಡಬಲ್ಲದು. ಇದು ವೈಜ್ಞಾನಿಕ ಕಾರಣಗಳಿಗಾಗಿ ಹೇಳ್ತಾ ಇದ್ದೀನಿ, ಶಾಸ್ತ್ರೀಯ ಕಾರಣ ಡೆಫಿನೆಟ್ ಆಗಿ ಅಲ್ಲ. ಆನಂತರ ನಿಮ್ಮ ಪುರೋಹಿತರು ಏನು ಹೇಳ್ತಾರೆ ಅಥವಾ ಅಲ್ಲಿ ಯಾರು ಬಂದಿದ್ದಾರಪ್ಪ ಅವ್ರು ಏನು ಹೇಳ್ತಾರೆ ಅವರ ಮಾತನ್ನೇ ಅನುಸರಿಸಿ ಅಂತ ಹೇಳ್ತೇನೆ, ಪರವಾಗಿಲ್ಲ. ನಾನು ಜಸ್ಟ್ ನಿಮ್ಮನ್ನು ನಾಲೆಜ್ಗೆ ಬೇಕಾಗಿ ಹೇಳ್ತಾ ಇರ್ತೀನಿ, ಓಕೆನಾ. ಅದರ ಜೊತೆಗೆ ಯಾವಾಗ ನಿಮಗೆ ಮನೆ ಕಟ್ಟಿ ಮುಗಿಸ್ತೀರಾ, ಮನೆ ಕಟ್ತಾ ಇರ್ತೀರಾ, ಆಗ ಮನೆ ಕಟ್ಟಬೇಕಾದ್ರೆ ಯಾವ ದಿವಸ ನೀವು ಸಂಜೆ ಹೊತ್ತು ಮನೆ ನಿಲ್ಲಿಸ್ತೀರಾ, ಕಟ್ಟುವುದನ್ನು ನಿಲ್ಲಿಸ್ತೀರಾ, ಗೋಡೆ ಕಟ್ಟುವುದನ್ನು ನಿಲ್ಲಿಸ್ತೀರಾ? ಗೋಡೆ ಕಟ್ಟುವುದನ್ನು ನಿಲ್ಲಿಸಿದಾಗ, ಯಾವತ್ತೂ ಕೂಡ ಗೋಡೆ ಕಟ್ಟುವುದನ್ನು ನಿಲ್ಲಿಸಿದಾಗ ಇಲ್ಲಿ ಎತ್ತರನೇ ಇರಬೇಕು ಈ ಪಾರ್ಟಲ್ಲಿ, ಇಲ್ಲಿ ತಗ್ಗಾಗಿರಬೇಕು. ಗೋಡೆ ಕಟ್ಟುವುದನ್ನು ನಿಲ್ಲಿಸಿದಾಗ ಸಂಜೆ ಒಂದು ಕಲ್ಲಾದರೂ ಇಲ್ಲಿ ಎತ್ತರ ಇರಬೇಕು, ಮತ್ತು ಇಲ್ಲಿ ತಗ್ಗಾಗಿರಬೇಕು. ಈ ರೀತಿಯಾಗಿ ನೀವು ಮಾಡ್ಕೊಳ್ತಾ ಹೋದರೆ, ಅದನ್ನು ಫಾಲೋ ಮಾಡ್ತಾ ಹೋದರೆ ಏನಾಗುತ್ತೆ, ಅದು ಅತ್ಯುತ್ತಮ ರೀತಿಯಲ್ಲಿ ನಿಮಗೆ ಫಲಾಫಲಗಳನ್ನು ಖಂಡಿತವಾಗಿಯೂ ಕ್ರಿಯೇಟ್ ಮಾಡಬಲ್ಲದು ಅತ್ಯುತ್ತಮ. ಯಾಕಂದರೆ ಕೆಲವರು ಏನು ಮಾಡಿರ್ತಾರೆ ಅಂದರೆ, ಒಂದೇ ರೀತಿ ನಿಲ್ಲಿಸಿದರೂ ಪರವಾಗಿಲ್ಲ, ಬಟ್ ನನಗೆ ಮನೆ ಬೇಗನೆ ಮುಗಿಬೇಕಂತಂದರೆ ಈ ಪಾರ್ಟಲ್ಲಿ ಎತ್ತರ ಜಾಸ್ತಿ ಇಟ್ಕೊಂಡು ಈ ಪಾರ್ಟಲ್ಲಿ ಕಡಿಮೆ ಎತ್ತರವನ್ನು ಇಟ್ಕೊಂಡು ನೀವು ಮಾಡಿದರೆ ತುಂಬ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಅಂದು ಬಂದೇ ಬರ್ತದೆ. ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ರಿ ಸರ್? ಎಲ್ಲಿಂದ? ಕುಂದಾಪುರದಿಂದ. ನಿಮ್ಮ ಹೆಸರು ಹೇಳಿ ಸರ್. ರಾಜೇಶ್. ರಾಜೇಶ್ ಅವರು ಯಾರ ಬಗ್ಗೆ ತಿಳ್ಕೋಬೇಕು? ನಮ್ಮ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ? 7/10/80. 7/10/80. ಓಕೆ, ಸಮಯ ಹೇಳಿ. ಸಮಯ 9 ಗಂಟೆ. ಬೆಳಿಗ್ಗೆನ ರಾತ್ರಿನ? ಬೆಳಿಗ್ಗೆ. ಬೆಳಿಗ್ಗೆ 9 ಗಂಟೆ. ಹುಟ್ಟಿದ್ದೆಲ್ಲಿ ತಾವು? ಊರಲ್ಲಿ. ಆ ಊರಲ್ಲಿ? ಹೌದು. ಯಾವ ಊರಲ್ಲಿ? ಗಂಗೊಳ್ಳಿ. ಗಂಗೊಳ್ಳಿಯಲ್ಲಿ. ಓಕೆ. ನಿಮ್ಮ ಜಾತಕ ಬಂದು ಉತ್ತರ ನಕ್ಷತ್ರ ಸಿಂಹರಾಶಿನ? ಗೊತ್ತಿಲ್ಲ ಸರ್, ರಾಶಿ ಗೊತ್ತಿಲ್ಲ. ಗೊತ್ತಿಲ್ಲ. ಓಕೆ, ಏನು ತಿಳ್ಕೊಳ್ಬೇಕು ಹೇಳಿ ರಾಜೇಶ್ ಅವರೇ. ಮದುವೆ ಬಗ್ಗೆ. ಮದುವೆಗೆ ಏನು ಪ್ರಯತ್ನ ಮಾಡಿದ್ದೀರಿ ಸರ್? ತುಂಬ ಪ್ರಯತ್ನ ಮಾಡಿದ್ರೆ ಅಂದ್ರೆ ಎಲ್ಲ ಕಟ್ಟಾಗುತ್ತೆ. ಓಕೆ, ಅಷ್ಟು ದೊಡ್ಡದ್ರಾಗಲ್ಲ.
ಓಕೆ ಓಕೆ, ನಾನು ಹೇಳ್ಕೊಡ್ತೇನೆ ಮದುವೆ ವಿಚಾರದಲ್ಲಿ ಏನಾಗುತ್ತೆ ಅಂತ. ಈ ಜಾತಕದಲ್ಲಿ ಶುಕ್ರನನ್ನೇ ನೋಡ್ಕೊಳ್ಬೇಕಾಗತ್ತೆ. ಶುಕ್ರ ಏನಪ್ಪ ಮಾಡ್ತೇನೆ ಜಸ್ಟ್ ಹೇಳ್ಕೊಡ್ತೇನೆ, ಒಂದೇ ಒಂದು ನಿಮಿಷ ಲೈನಲ್ಲಿ ಇದ್ಬಿಡಿ. ಓಕೆ, ಸೊ ಇದರಲ್ಲಿ ಏನಿಲ್ಲ, ರಾಹು ನಿಮಗೆ ಸ್ವಲ್ಪ ನಾಗದೋಷಕ್ಕೆ ಒಳಗಾಗಿಬಿಟ್ಟಿದ್ದೀರಾ. ನಾಗದೋಷ ರಾಹು ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಇದ್ದಾನೆ, ಯಾಕಂದರೆ ರಾಹು ದಶೆ ನಡೀತಾ ಉಂಟು. ರಾಹು ಏನು ಮಾಡ್ತಾನೆ ಅಂದರೆ ಶುಕ್ರನಿಗೆ 12 ಮನೆಯಲ್ಲಿದ್ದಾನೆ, ವ್ಯಯದಲ್ಲಿದ್ದಾನೆ, ಅದಕ್ಕೋಸ್ಕರ ಆತ ಏನು ಮಾಡ್ತಾನೆ ಮದುವೆ ಆಗಲಿಕ್ಕೆ ಬಿಡುವುದಿಲ್ಲ ಅಂತ. ಇದರಲ್ಲಿ ಎರಡು ರೀತಿಯ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಒಂದನೇದಾಗಿ ಹಣಕಾಸಿನ ತೊಂದರೆಗಳು, ಎರಡನೇದಾಗಿ ಕ್ಲಾರಿಟಿ ಇರುವುದಿಲ್ಲ, ಮೂರನೇದಾಗಿ ಏನಾಗುತ್ತೆ ತಾಯಿಗೆ ತೊಂದರೆ ಇರ್ತದೆ ಸರ್. ಅರ್ಥ ಆಯ್ತಾ? ಸೊ ಇದು ಮೂರು ತೊಂದರೆಗಳನ್ನು ವಿಶೇಷ ರೀತಿಯಲ್ಲಿ ಕ್ರಿಯೇಟ್ ಮಾಡಬಲ್ಲ ಆತ. ಅದರ ಜೊತೆಗೆ ಮದುವೆ ಆಗಲಿಕ್ಕೆ ಅದು ಬಿಡ್ತಾ ಇಲ್ಲ ನಿಮಗೆ. ಸೊ ಏನಪ್ಪ ಮಾಡ್ಬೋದು, ನಾನೊಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ. ರಾಹುವನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆಯದಾಗುತ್ತೆ ನಿಮಗೆ. ಈಗ ನಿಮಗೆ ರಾಹು ದಶೆ ಸರ್ ಸರ್ ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ, ನಾನು ಹೇಳಿದಂಗೆ, ಅಥವಾ ರೆಕಾರ್ಡಿಂಗ್ ಮಾಡ್ಕೊಳ್ಳಿ ಪರವಾಗಿಲ್ಲ, ರೆಕಾರ್ಡ್ ಬಟನ್ ಅನ್ನು ಒತ್ತಿಬಿಡಿ ಪರವಾಗಿಲ್ಲ, ಮತ್ತೆ ಮತ್ತೆ ಕೇಳಿಸ್ಕೊಳ್ಳಿ. ಓಕೆ, ನೋ ಪ್ರಾಬ್ಲಮ್. ನೀವೇನು ಮಾಡಬೇಕಾದ ಈಗ ಏನಂತೆ, ರಾಹು ದಶೆ ಮುಗೀತಾ ಉಂಟು ನಿಮಗೆ. ಓಕೆನಾ, 2020 ರಾಹು ದಶೆ ಮುಗೀತದೆ ನಿಮಗೆ. ಅಲ್ಲಿವರೆಗೆ ಮದುವೆ ವಿಚಾರದಲ್ಲಿ ಹೋಗುವುದು ಬೇಡ ಅಂತ ಹೇಳ್ತೀನಿ. ಓಕೆನಾ, ಅಲ್ಲಿವರೆಗೆ ಮದುವೆ ವಿಚಾರದಲ್ಲಿ ಹೋದರೆ ಏನಾಗುತ್ತೆ, ಎಲ್ಲೊಂದು ಕಡೆ ಮೋಸ ಹೋಗುವಂಥ ಸಾಧ್ಯತೆಗಳು ತುಂಬ ತುಂಬ ಜಾಸ್ತಿ ಉಂಟು, ಹೋಗೋದು ಬೇಡ. ಸೊ ನೀವೇನು ಮಾಡಬೇಕು, ಆನಂತರ ನಿಮಗೆ ಗುರುದಶೆ ಸ್ಟಾರ್ಟ್ ಆಗುತ್ತೆ. ಗುರುದಶೆ ಸ್ಟಾರ್ಟ್ ಆದ ಮದುವೆ ಡೆಫಿನೆಟಾಗಿ ಆಗುತ್ತೆ ನಿಮಗೆ, ಪರವಾಗಿಲ್ಲ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ನಿಮಗೆ ಬರುವ ಏಪ್ರಿಲ್ ಅಥವಾ ಮಾರ್ಚಲ್ಲಿ ರಾಹು ಮತ್ತು ಬೃಹಸ್ಪತಿ ಸಂಧಿ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು ರಾಜೇಶ್ ಅವರಿಗೆ, ಗೊತ್ತಾಯ್ತಾ? ಓಕೆ, ಅದನ್ನು ಮಾಡಿಸ್ಕೊಳ್ಳಿ. ನೋಡಿ, ಈ ಜಾತಕದಲ್ಲಿ ಏನು ಹೇಳಿದೆ, ಜಾತಕದಲ್ಲಿ ರಾಜೇಶ್ ಅನ್ನುವ ಹೆಸರಿನಲ್ಲಿ ರೂಲಿಂಗ್ ಪ್ಲಾನೆಟೇ ಶುಕ್ರ. ಓಕೆನಾ, ಶುಕ್ರನೇ ರೂಲಿಂಗ್ ಪ್ಲಾನೆಟ್ ಆಗಿರ್ತಾನೆ. ಆ ಶುಕ್ರ ರೂಲಿಂಗ್ ಪ್ಲಾನೆಟ್ ಆದಾಗ ಅದನ್ನು ನವಾಂಶದಲ್ಲಿ ಚಂದ್ರ ನೋಡ್ತಾ ಇದ್ದಾನೆ. ಸೊ ಏನಾಗುತ್ತೆ, ತುಂಬ ಬಾರಿ ಮೋಸ ಹೋಗಿರ್ತೀರ, ತುಂಬ ಇರಿಟೇಟ್ ಆಗಿರ್ತದೆ, ಲೈಫಲ್ಲಿ ತುಂಬ ಕಷ್ಟಪಟ್ಟಿರ್ತೀರ, ಅದರ ಜೊತೆಗೆ ತುಂಬ ಕಳ್ಕೊಂಡಿರ್ತೀರಿ. ಹೌದಾ ರಾಜೇಶ್ ಅವರೇ? ಏನು ಸರ್, ನಾನು ಮಾತಾಡ್ತಾ ಇದ್ದೀನಿ, ಏನೇನೋ ಆಗ್ತಾ ಉಂಟಲ್ಲಿ, ನಾನು ಏನು ಮಾಡುವಾಗಿಲ್ಲ. ಸೊ ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ, ಅದನ್ನು ಮಾಡ್ಕೊಳ್ಳಿ. ನಿಮಗೆ ತುಂಬ ವಿವರಣೆ ಕೊಡೋದು ನನ್ನಿಂದ ಸಾಧ್ಯ ಇಲ್ಲ, ಯಾಕಂದರೆ ಡಿಸ್ಟರ್ಬೆನ್ಸ್ ಬರ್ತಾ ಉಂಟು. ಏನು ಮಾಡಿ, ಸ್ವಲ್ಪ ಟೀ ಪೌಡರನ್ನು, ಯಾವಾಗ ಶನಿವಾರ ದಿವಸ ಒಂದು 800 ಗ್ರಾಮ್ ಟೀ ಪೌಡರನ್ನು ನಿಮ್ಮ ಕೈಯಿಂದ ಯಾರಿಗಾದರೂ ಪ್ರತಿದಿನ ದಾನ ಮಾಡ್ತಾ ಬನ್ನಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆನಂತರ ನಿಮ್ಮ ಮೂಲ ನಾಗ ಎಲ್ಲಿದ್ದಾನೆ ಅಲ್ಲಿ ಹೋಗಿ ಪ್ರಾರ್ಥನೆ ಅರ್ಚನೆ ಮಾಡ್ಕೊಂಡು ಬನ್ನಿ, ಅಥವಾ ಅಲ್ಲಿ ಹೋಗಿ ಪಂಚಮಿ ದಿವಸ ಹೋಗಿ ಏನಾದರೂ ಅಲ್ಲಿ ತನು ಹಾಕಿಸಿ ಬನ್ನಿ ಅಂತ ಹೇಳ್ತೇನೆ. ಹಾಲಿನ ಅಭಿಷೇಕ ಮಾಡಿಸಿ ಬನ್ನಿ ಅಂತ ಹೇಳಿದ್ರೆ ಇದರ ಮುಖಾಂತರ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಬೋದು ರಾಜೇಶ್ ಅವರೇ, ಖಂಡಿತ ಒಳ್ಳೆಯದಾಗುತ್ತೆ ನಿಮಗೆ. ಸ್ತ್ರೀ ಶಾಪ ಕಾಡ್ತಾ ಇದೆ, ನೆನ್ಪಿಟ್ಕೊಳ್ಳಿ, ನಿಮಗೆ ಸ್ತ್ರೀ ಶಾಪ ಕಾಡ್ತಾ ಉಂಟು, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಅದಕ್ಕೋಸ್ಕರ ಏನು ಮಾಡಿ, ಅವಸರದ ನಿರ್ಣಯಗಳನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳುವ ಹಾಗಿಲ್ಲ ರಾಜೇಶ್ ಅವರೇ, ಬಿ ಕೇರ್ಫುಲ್. ಓಕೆನಾ? ಓಕೆ, ಒಳ್ಳೆದಲ್ಲ ಸರ್. ನಾನು ಮಾತಾಡ್ತಿರ್ಬೇಕಾದ್ರೆ ಯಾರೋ ಮಧ್ಯದಲ್ಲಿ ಬರುವುದು, ಇನ್ನೇನೋ ಮಾಡೋದು. ಸೊ ಇದೆಲ್ಲ ಆಗಬಾರ್ದು ಅಂತ ಹೇಳಿ, ಇದೆಲ್ಲ ಆದರೆ ಡಿಸ್ಟರ್ಬೆನ್ಸ್ ಆಯಿತು. ಡಿಸ್ಟರ್ಬೆನ್ಸ್ ಅದರ ಅರ್ಥ ರಾಜೇಶ್ ಅವರಿಗೆ ಸ್ತ್ರೀ ಶಾಪ ಇದೆ, ಎಲ್ಲೊಂದು ಕಡೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಆಗೋದಿಲ್ಲ, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಅದಕ್ಕೆ ಹೇಳಲಿಕ್ಕೆ ಕೂಡ ಇಲ್ಲ, ಬಿಡಲಿಕ್ಕೆ ಅಂತ ಪರಿಸ್ಥಿತಿ. ಏನಪ್ಪ ಮಾಡೋಣ? ಓಕೆ, ಎನಿವೆ, ಸೊ ಬ್ರಹ್ಮಸ್ಥಾನ ಗೊತ್ತಾಯಿತು ನಿಮಗೆ ಅಲ್ವಾ? ಯಾವತ್ತಿದ್ರು ಕೂಡ ಮನೆ ಕಟ್ಟುವಾಗ ನಿಲ್ಲಿಸಬೇಕಾದ್ರೆ ಈ ಪಾರ್ಟನ್ನು ಎತ್ತರ ಮಾಡಿಕೊಂಡು, ಈ ಪಾರ್ಟನ್ನು ತಗ್ಗು ಮಾಡಿಕೊಂಡು ನೀವು ಕಟ್ಟಬೇಕಾಗುತ್ತೆ ಮನೆಯಾಗ. ಮನೆ ಬೇಗನೆ ಮುಗಿಯುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡ್ತು. ಅದರ ಜೊತೆಗೆ ವಿಶೇಷ ರೀತಿಯಲ್ಲಿ ಈ ಬ್ರಹ್ಮಸ್ಥಾನವನ್ನು ವಿಶೇಷ ರೀತಿ ಖಾಲಿ ಇಡಬೇಕಾಗುತ್ತೆ. ಯಾಕಂದರೆ ಬ್ರಹ್ಮಸ್ಥಾನ ಅಲ್ಲಿನ ಎನರ್ಜಿ ಬಂದು ಒಂದು ಯೆಲ್ಲೋ ಕಲರ್ನ ಎನರ್ಜಿ ಇರ್ತದೆ. ಯೆಲ್ಲೋ ಕಲರ್ನ ಎನರ್ಜಿ ನಿಮಗೆ ಮೊಟ್ಟೆ ಒಳಗೆ ಹೇಗೆ ಯೆಲ್ಲೋ ಕಲರ್ ಇರುತ್ತೆ ನೋಡಿ, ಅದರಿಂದ ಎಲ್ಲವೂ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿಂದಲೇ ಎಲ್ಲ ಕಡೆಗೆ ಕೂಡ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ, ಎಲ್ಲ ಕಡೆ ಕೂಡ ಎನರ್ಜಿ ಇಲ್ಲಿಂದಲೇ ಹೋಗಬೇಕು ಬೇರೆ ಎಲ್ಲಿಂದ ಕೂಡ ಹೋಗುವಾಗ. ಅದಕ್ಕೋಸ್ಕರ ಅಲ್ಲೇನಾದರೂ ಭಾರದ ವಸ್ತುಗಳನ್ನು ಇಟ್ಟುಬಿಟ್ರಿ ನೀವು, ಅದನ್ನು ಬ್ಲಾಕ್ ಮಾಡಿಬಿಟ್ರಿ, ಅಥವಾ ಅದರ ಮೇಲೆ ಗೋಡೆಯನ್ನು ಕಟ್ಟಿಬಿಟ್ರಿ, ಅಲ್ಲೇನಾದರೂ ನಿಮಗೆ ಈ ಮೆಟ್ಟಿಲೆಲ್ಲ ಬಂದುಬಿಡ್ತು, ತುಂಬ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು, ಗೊತ್ತೇ ಇಲ್ಲದಂತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಎಲ್ಲಿ ಕೂಡ ರಿಸಲ್ಟ್ ಬರಲಿಕ್ಕೆ ಬಿಡುವುದಿಲ್ಲ, ಬಡತನದಲ್ಲೇ ಕಾಲ ಕಳಿಬೇಕಂತ ಅನಿವಾರ್ಯತೆ ನಿಮ್ಮ ಪಾಲಿಗುಂಟು. ಅದಕ್ಕೋಸ್ಕರನೇ ಹೇಳುವುದು, ಯಾವಾಗ ನೀವು ಮನೆ ಕಟ್ತೀರಾ ಅಥವಾ ಪ್ಲಾನ್ ಮಾಡ್ತಿರಾಗ ವಾಸ್ತು ಪ್ರಕಾರ ಸರಿಯಾದ ರೀತಿಯಲ್ಲಿ ಅದನ್ನು ಪ್ಲಾನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ವಾಸ್ತು ಪ್ರಕಾರ ಪ್ಲಾನ್ ಮಾಡಿದರೂ ಕೂಡ ಆಗಲ್ಲ, ನೆನ್ಪಿಟ್ಕೊಳ್ಳಿ, ಒಂದು ಮಾತು ನೆನ್ಪಿಟ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಯಾಕಂದರೆ ವಾಸ್ತು ಪ್ರಕಾರ ಕೂಡ ಪ್ಲಾನ್ ಮಾಡಿದರೆ ಏನಾಗುತ್ತೆ, ಇಲ್ಲಿ ನೀವೇನು ಫೌಂಡೇಶನ್ ಹಾಕ್ತೀರಾ, ಈ ಫೌಂಡೇಶನ್ಗೆ ಸಂಬಂಧಪಟ್ಟಂತೆ ಅದು ಕೆಲಸ ಮಾಡಲ್ಲ. ಯಾಕಂದರೆ ಎಷ್ಟು ಡಿಗ್ರಿ ಟಿಲ್ಟ್ ಅಲ್ಲಿ ಉಂಟು ಅಲ್ವಾ, ಎಲ್ಲೊಂದು ಕಡೆ ಉತ್ತರ ಪಶ್ಚಿಮದ ಭಾಗಕ್ಕೆ ಟಿಲ್ಟ್ ಆಗಿದ್ರೆ ಆಗ ಏನು ಮಾಡ್ತೀರಾ, ಆಗ ನೀವು ಉತ್ತರವನ್ನು ಇಲ್ಲಿ ಕೊಟ್ಟಿರ್ತೀರಾ, ಅದು ಇಲ್ಲಿ ಟಿಲ್ಟ್ ಆಗಿರ್ತದೆ. ಉತ್ತರ ಇಲ್ಲಿಗೆ ಟಿಲ್ಟ್ ಆದಾಗ ಏನಾಗುತ್ತೆ, ಇದು ಪೂರ್ತಿ ಪಾರ್ಟಿ ಟಿಲ್ಟ್ ಆಗುತ್ತೆ. ಆಗ ಏನು ಮಾಡ್ತೀರಾ ನೀವು, ಅದೇ ರೀತಿ ಉತ್ತರ ಈಶಾನ್ಯಕ್ಕೆ ಟಿಲ್ಟ್ ಆದಾಗ, ಈಶಾನ್ಯಕ್ಕೆ ಟಿಲ್ಟ್ ಆದಾಗ ಈ ಪೂರ್ತಿ ಪಾರ್ಟ್ ಟಿಲ್ಟ್ ಆಗೋಗ್ತದೆ. ಆಗ ಏನು ಮಾಡಿದಾಗ ಪ್ಲಾನಲ್ಲಿರುವಂಥದ್ದೇ ಬೇರೆ ಇರ್ತದೆ, ನಾವು ಮಾಡುವುದೇ ಬೇರೆ ಇರ್ತದೆ. ಅದಕ್ಕೋಸ್ಕರ ಏನು ಮಾಡಬೇಕು, ಮಹಾವಾಸ್ತು ತಜ್ಞರಿದ್ದರೆ ಪ್ಲಾನ್ ಇದನ್ನು ನಿಮ್ಮ ಫೌಂಡೇಶನ್ ಹಾಕಿದ ನಂತರ ಮತ್ತೆ ನಕ್ಷೆ ಮಾಡಿಕೊಂಡು ಅದನ್ನು ಗೂಗಲ್ ಅರ್ತಿಂದ ಅದರ ಒಂದು ಡಿಗ್ರಿಯನ್ನು ಪಡೆದುಕೊಂಡು ನಕ್ಷೆ ಮಾಡಿದರೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ನಿಮ್ಮ ಮನೆಯಲ್ಲಿ ಯಾವ್ಯಾವ ಪಾರ್ಟಿ ಎಲ್ಲೆಲ್ಲಿಗೆ ಬರುತ್ತೆ, ಆನಂತರ ಬ್ರಹ್ಮಸ್ಥಾನ ಹೇಗೆ ಕೆಲಸ ಮಾಡ್ತಕೊಂಡು ಖಂಡಿತ ಗೊತ್ತಾಗುತ್ತೆ. ಮಾತಾಡ್ತೀನಿ ಬಗ್ಗೆ, ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ ಗುರುಕಳಿ, ಮಮತಾ ಅಂತ ಮಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ತಂಗಿ ಬಗ್ಗೆ ಕೇಳಬೇಕಿತ್ತು ಗುರುಗಳೇ. ತಂಗಿಯ ಹೆಸರು? ಮದುವೆ ಬಗ್ಗೆ. ಸರಿ, ಮಾ ತಂಗಿ ಪೂರ್ಣಿಮಾ ಅಂತ. ಓಕೆ, ಪೂರ್ಣಿಮಾ ಅಂತ. ಪೂರ್ಣಿಮಾ ಅಂತ. ಆಯ್ತಮ್ಮ. 22 12
ಪೂರ್ಣಿಮಾ ಅಂತ ಕರಿತೇವೆ, ಅದು ಕಾಲ್ ಸರಿಯಾಗಿ ಕೇಳ್ತಾ ಇಲ್ಲ ಹಾಗಾಗಿ. ಸರಿ ಅಮ್ಮ, ಈಗ ಕೇಳಿಸ್ತದ? ಈಗ ಕೇಳ್ತಾ ಉಂಟು. ಮೂಲ ನಕ್ಷತ್ರ ಧನುರಾಶಿ ನಮ್ಮ ಪೂರ್ಣಿಮಾ ಅವರದು. ಪೂರ್ಣಿಮಾ ಎನ್ನುವ ಹೆಸರು, ಪೂರ್ಣಿಮಾ ರೂಲಿಂಗ್ ಬ್ರ್ಯಾಂಡ್ ಬಂದು ಶನಿ. ಇಲ್ಲಮ್ಮ, ಈ ಜಾತಕ ಡಿಸ್ಟರ್ಬೆನ್ಸ್ ಉಂಟಮ್ಮ ಮದುವೆ ವಿಚಾರದಲ್ಲಿ. ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಉಂಟು. ತುಂಬ ಸುಲಭದಲ್ಲಿ ಮದುವೆ ವಿಚಾರವನ್ನು ಮುಂದುವರಲಿಕ್ಕೆ ನಾನು ಬಿಡುವುದಿಲ್ಲ ಅಂತ ಮಂಗಳ ಹೇಳ್ತಾ ಇದ್ದಾನೆ. ಮಂಗಳ ಏನು ಮಾಡ್ತಾನೆ, ಶನಿಯ ರಾಶಿಯಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅದೇ ರಾಶಿಯಲ್ಲಿ ಆತ ಶನಿ ಬಂದು ಕೂಡ ಸೇರ್ಕೊಂಡ್ಬಿಟ್ಟಿದ್ದಾನಮ್ಮ. ನವಾಂಶ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ. ಸೊ ಯಾವಾಗ ಮದುವೆ ಆಗ್ಬೋದು ಅದರ ಬಗ್ಗೆ ಹೇಳಿಕೊಡ್ತೀನಮ್ಮ ನಿಮಗೆ. ಈಗ ಚಂದ್ರದೇಶ ನಡೀತುಂಟು, ಚಂದ್ರದೇಶದಲ್ಲಿ ನಮ್ಮ ಮದುವೆ ಆಗ್ಬೋದ ಚಾನ್ಸಸ್ ಉಂಟಮ್ಮ, ಬಟ್ ಕಷ್ಟ. ನಾನು ಪರಿಹಾರ ಹೇಳಿಕೊಡ್ತೀನಮ್ಮ, ಅದನ್ನು ಮಾಡ್ಕೊಳ್ಳಿ. ಶನಿಯನ್ನು ರಿಲೀಫ್ ಮಾಡಬೇಕಮ್ಮ. ಶನಿಯನ್ನು ರಿಲೀಫ್ ಮಾಡಿದರೆ ಮದುವೆ ಆಗುವಂಥ ಸಾಧ್ಯತೆ ತೀರಾ ಜಾ. ಶನಿ ಮತ್ತು ರಾಹು ಇಬ್ಬರೂ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ನಾಗದೋಷ ಕೂಡ ಬಂದುಬಿಡುತ್ತೆ ಅಲ್ಲಿಗೆ. ಶನಿಯ ದೋಷ ಕೂಡ ಬಂದುಬಿಡುತ್ತಮ್ಮ. ಮಂಗಳನ್ನು ಮುಂದುವರಲಿಕ್ಕೆ ಬಿಡುವುದಿಲ್ಲ. ಯಾವುದೇ ಹುಡುಗ ಬಂದರೂ ಕೂಡ ಆ ಹುಡುಗ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಇರುವುದಿಲ್ಲಮ್ಮ. ನೀವೇನೇ ಆಗುವುದೇ ಇಲ್ಲ, ಏನೇ ಮಾಡಿದರೂ ಆಗುವುದಿಲ್ಲಮ್ಮ. ಯಾಕಂದರೆ ಒಂದು ಹುಡುಗ ವಯಸ್ಸಿನಲ್ಲಿ ಹೆಚ್ಚಿರ್ಬೋದು ಅಥವಾ ಡೆಫಿನೆಟಾಗಿ ತುಂಬ ಕಡಿಮೆ ಇರ್ಬೋದಮ್ಮ ಇಂಥ ಪರಿಸ್ಥಿತಿ. ಅಥವಾ ವಯಸ್ಸಾದವ್ರಿಗೆ ಕಾಣ್ಬೋದು, ಅಥವಾ ನಿಮಗೆ ನಿಮ್ಮ ಮಗಳಿಗಂತೂ ಇಷ್ಟ ಆಗುವ ನಿಮ್ಮ ತಂಗಿಗೆ ಇಷ್ಟ ಆಗುವಂಥ ಸಾಧ್ಯತೆಗಳು ಈ ಜಾತಕದಲ್ಲಿ ಇಲ್ಲಮ್ಮ. ಸ್ವಲ್ಪ ನೆನಪಿಟ್ಕೊಳ್ಬೇಕು. ಯಾವುದು ಕೂಡ ಸರಿಯಾಗಿ ಸೆಟ್ ಆಗ್ತಾ ಇಲ್ಲ, ಒಂದೆರಡು ಮೂರು ನೋಡಿದ್ದೇವೆ. ಆಗುದಿಲ್ಲಮ್ಮ. ಸದ್ಯದ ಮಟ್ಟಿಗೆ ಇಲ್ಲ. ರಾಹು ಮತ್ತೆ ಶನಿಯನ್ನ ರಿಲೀಫ್ ಮಾಡ್ಬೇಕಮ್ಮ. ರಾಹು ಮತ್ತೆ ಶನಿಯನ್ನ ರಿಲೀಫ್ ಹೇಗಪ್ಪ ಮಾಡುದು, ಒಂದು ಹಿಡಿ ಎಳ್ಳು, ಕಪ್ಪು ಎಳ್ಳು, ಗೊತ್ತಾಯ್ತಾ? ಒಂದು ಹಿಡಿ ಕಪ್ಪು ಎಳ್ಳು, ಒಂದು ಹಿಡಿ ಕಪ್ಪು ಎಳ್ಳಿಂದ ನಿಮ್ಮ ತಂಗಿಗೆ ಪ್ರತಿ ದಿವಸ ಏನ್ ಮಾಡ್ಬೇಕು, ಆಂಟಿ ಕ್ಲಾಕ್ ವೈಸ್ ಅಲ್ಲಿ ನಿವಾಳಿಸ್ಬೇಕಮ್ಮ. ಏಳು ಸುತ್ತು ನಿವಾಳಿಸಿದ್ದು, ಒಂದು ಬಟ್ಟಲಿಟ್ಟು ಎಳ್ಳನ್ನ ನೀರು ಹಾಕಿ ಬಟ್ಟಲಿಗೆ ಬಿಟ್ಟು ಬಿಡ್ಬೇಕಮ್ಮ. ಬಿಟ್ಟು ಬಿಟ್ಟು ಅದನ್ನ ಹೊರಗಡೆ ಹಾಕಿ ಅಥವಾ ನೀರಲ್ಲಿ ಬಿಡಿ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. 3 ತಿಂಗಳು ಕಂಟಿನ್ಯೂ ಮಾಡ್ಕೊಳ್ಬೇಕಮ್ಮ ಇದನ್ನ. ಒಂದು ಹಿಡಿ ಬೆಳಿಗ್ಗೆ ಬೆಳಿಗ್ಗೆ ಮತ್ತು ಒಂದು ಹಿಡಿ ಎಳ್ಳಮ್ಮ. ಓಕೆನಾ? ಸೊ ಅವ್ರಿಗೆ ಮೆನ್ಸಸ್ ಆಯಿತು ಅಂದರೆ ಆ ದಿವಸ ಬೇಡ, ಬಾಕಿ ದಿನ ಮಾಡ್ಕೊಳ್ಳಿಮ್ಮ. ಓಕೆನಾ? ಅದ್ರ ಜೊತೆಗೆ ರಾಹುವನ್ನು ಕಂಟ್ರೋಲ್ ಮಾಡ್ಬೇಕಮ್ಮ. ರಾಹುವನ್ನು ಕಂಟ್ರೋಲ್, ರಾಹು ಇಲ್ಲಿ ಎದ್ದ ವೃಷಭ ರಾಶಿಯಲ್ಲಿ ರಾಹು ಇದ್ದಾನಮ್ಮ. ಕುಟುಂಬದ ರಾಹು, ಕುಟುಂಬದ ನಾಗ. ಕುಟುಂಬದ ನಾಗ ಅಂದರೆ ಗೊತ್ತಾಗುತ್ತೆ ನಿಮಗೆ, ನಿಮ್ಮ ಕುಟುಂಬದ ನಾಗ. ಹೋಗ್ತೀರಾ ಮಲ್ಲಿಗೆ? ಹೋಗ್ತೀರಾ ಮಲ್ಲಿಗೆ? ಅಲ್ಲಿ ಹೋಗ್ತಾ ಇದ್ದೇವೆ ಗುರುಗಳೇ, ಪೂಜೆ ಸಲ್ಲಿಸ್ತೇವೆ. ಸರಿಮ್ಮ. ಸೊ ಇವರನ್ನ ಕರ್ಕೊಂಡು ಹೋಗ್ಬೇಕಮ್ಮ. ಒಂದು 11 ಪ್ರದಕ್ಷಿಣೆಯನ್ನು ಹಾಕಿಸ್ಬೇಕಮ್ಮ. ಅಡ್ಡ ಬಿದ್ದು ಬರಬೇಕಮ್ಮ. ಪ್ರಸಾದವನ್ನು ಸ್ವೀಕಾರ ಮಾಡಿ ಬರಬೇಕು. ಅಲ್ಲಿ ಹಾಲಿನ ಅಭಿಷೇಕವನ್ನು ಮಾಡಿಸಿ ಬರ್ಬೋದಮ್ಮ. ಬೊಂಡ ಮತ್ತು ಹಾಲಿನ ಅಭಿಷೇಕವನ್ನು ಅಥವಾ ತಾನು ಹಾಕಿಸಿ ಬರ್ಬೋದಮ್ಮ. ಸೊ ಇದು ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಕೊಡ್ತಮ್ಮ ನಿಮಗೆ. ಸೊ ಇದನ್ನು ಪ್ರಯತ್ನ ಮಾಡ್ತಾ ಹೋಗಿ ಅಂತ ಹೇಳ್ತೇನೆ. ಈಗ 35 ರನ್ನಿಂಗ್ ಆಗ್ತಂದ್ರು 36 ಅಲ್ಲಿ 36 ಅಂದರೆ ಅವರಿಗೆ ಈ ಡಿಸೆಂಬರ್ ಕಳೆದ ಅವರಿಗೆ ಒಂದು ನಿಮಿಷಮ್ಮ. ಈಗ 35 ಅಲ್ವಾ ರನ್ನಿಂಗ್ ಅವರಿಗೆ, 35 ರನ್ನಿಂಗ್ ಡಿಸೆಂಬರ್ ಕಳೆದ ನಂತರ 36 ರನ್ನಿಂಗ್ ಆಗುತ್ತಮ್ಮ. 36 ಅಲ್ಲಿ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ತೀರಾ ಹೆಚ್ಚಾಗಿ ಬಿಡ್ತಮ್ಮ. ಒಳ್ಳೇದಾಗಲಿ ತಾಯಿ. ಓಕೆನಾ? ಒಳ್ಳೇದಾಗಲಿ. ಅಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ಧನ್ಯವಾದಗಳು. ಇಲ್ಲಾಂದರೆ ಏನಾಗುತ್ತೆ, ಇದರಲ್ಲಿ ವಯಸ್ಸು ಹೆಚ್ಚಾಗಿರುವಂಥ ಸಾಧ್ಯತೆಗಳು ಅಂದರೆ ಬರುವ ವಯಸ್ಸು ಹೆಚ್ಚಾಗಿರುತ್ತೆ. ಎಲ್ಲೊಂದು ಕಡೆ ಪ್ರಾಯದವ್ರಂತೆ ಕಾಣುವಂಥ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಇದೆ. ಅದರ ಬಗ್ಗೆ ಗಮನ ಕೊಡಿಪ್ಪ, ಗೊತ್ತಾಗುತ್ತೆ ನಿಮ್ಗೆ. ಓಕೆ. ಸೊ ಏನು ಮಾಡಬೇಕು, ಈ ಒಂದು ಪಾರ್ಟನ್ನು ಆದಷ್ಟು ಪ್ಲೇನ್ ಆಗಿ ಇಟ್ಕೊಳ್ಳುವಂತೆ. ಅಲ್ವಾ ಅಲ್ಲಿ ಇರುವಂಥ ಎನರ್ಜಿಯ ಒಂದು ಫೀಲ್ಡ್ ಏನುಂಟೋ ಅದು ಯೆಲ್ಲೋ ಕಲರ್ ಅಲ್ವಾ, ಹಳದಿ ಬಣ್ಣದ ಎನರ್ಜಿ ಫೀಲ್ಡ್ ಇರ್ತದೆ. ಈ ಫೀಲ್ಡನ್ನು ತುಂಬ ರಕ್ಷಣೆ ಮಾಡ್ಕೊಳ್ಬೇಕು, ಅನಿವಾರ್ಯತೆ ಇರ್ತದೆ ನಿಮಗೆ. ಅದರ ಜೊತೆಗೆ ಯಾವಾಗ ನೀವು ಇದನ್ನು ಫೌಂಡೇಶನ್ ಹಾಕ್ಕೊಳ್ಳಿದ್ರೆ, ಫೌಂಡೇಶನ್ ಹಾಕಿದ ನಂತರ ಮತ್ತೆ ನಕ್ಷೆಯನ್ನು ಮಾಡಿಕೊಂಡು ಮತ್ತೆ ಅದನ್ನು ಗ್ರಿಡ್ ಮಾಡ್ಕೊಂಡು ನೋಡಿದಾಗ ಏನಾಗುತ್ತೆ, ನಿಮ್ಮ ಪಾರ್ಟಿ ಎಲ್ಲ ಎಲ್ಲೆಲ್ಲ ಹೋಗಿದೆ ಮತ್ತು ಬ್ರಹ್ಮಸ್ಥಾನ ಅಕ್ಯುರೇಟಾಗಿ ಎಲ್ಲಿ ಬರುತ್ತೆ ಅಂತ ಕನ್ಫರ್ಮ್ ಆಗುತ್ತೆ ನಿಮಗೆ. ಪರವಾಗಿಲ್ಲ, ಆಗ ಅದು ಅದಕ್ಕೆ ಬೇಕಾದಂಥ ಪರಿಹಾರಗಳನ್ನು ಆ ಮೂಮೆಂಟಲ್ಲಿ ಮಾಡ್ಕೊಂಡಾಗ ಏನಾಗುತ್ತೆ, ವಾಸ್ತುವಿನಲ್ಲಿ ಮುಂದಿನ ದಿನಗಳಲ್ಲಿ ನಿಮಗೆ ತುಂಬ ಪ್ರಾಬ್ಲಮ್ ಅಂತೂ ಡೆಫಿನೆಟಾಗಿ ಕ್ರಿಯೇಟ್ ಆಗಲ್ಲ ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿ ಅದು ವರ್ಕ್ ಆಗಿದೆ. ನಾನು ತುಂಬ ಮನೆಗೆ ಅಂಥ ವಾಸ್ತುವನ್ನು ಮಾಡಿದ್ದೇನೆ. ಯಾವಾಗ ಫೌಂಡೇಶನ್ ಹಾಕ್ತಾರೆ ಅಲ್ಲಿನೇ ಹೋಗಿ ಅವ್ರಿಗೆ ಮೊದಲೇ ಅಂದರೆ ಪ್ರಿಕಾಷನ್ ತಗೊಂಡೇ ಎಲ್ಲ ವಾಸ್ತುವನ್ನು ಪ್ರಿಪೇರ್ ಮಾಡಿದಾಗ ಚೆನ್ನಾಗೇ ಇದ್ದಾರೆ, ಪರವಾಗಿಲ್ಲ ಅಂತ ಹೇಳಿದೆ. ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಆ ವಾಸ್ತುವಿನ ಬಗ್ಗೆ ತುಂಬ ತಲೆಗೆಡಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಖಂಡಿತ ಬರುವುದಿಲ್ಲ ಅಂತ ಹೇಳ್ತೇನೆ. ಇಲ್ಲಾಂದರೆ ಒಟ್ಟಾರೆ ಮಾಡಿಕೊಂಡಾಗ ತುಂಬ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳೇ ತೀರಾ ಜಾಸ್ತಿ ಆಗಿಬಿಡ್ತೇವೆ. ಓಕೆನಾ? ನೆನ್ಪಿಟ್ಕೊಂಡು ತುಂಬ ಚೆನ್ನಾಗಿ. ಹಾಗಾದರೆ ಇಲ್ಲಿ ಏನು ಬರಬಾರ್ದು, ಬಾರದ ವಸ್ತುಗಳು ಬರಬಾರ್ದು. ಬಾರದ ವಸ್ತು, ಈಗ ನನ್ನ ಬ್ರಹ್ಮಸ್ಥಾನವೇ ಚೆನ್ನಾಗಿಲ್ಲ ಅಂತಾದರೆ ಹೇಗೆ ಗೊತ್ತಾಗುತ್ತೆ ನಿಮಗೆ? ಸಾಲದ ಮೇಲೆ ಸಾಲ, ಸಾಲದ ಮೇಲೆ ಸಾಲ ಆಗುತ್ತೆ ಬ್ರಹ್ಮಸ್ಥಾನ ಸರಿ ಇಲ್ಲ ಅಂತಾಗ. ಸಾಲದ ಮೇಲೆ ಸಾಲ, ಯಾಕಂದರೆ ಎನರ್ಜಿ ಫ್ಲೋ ಆಗ್ತಾ ಇಲ್ಲ ಎಲ್ಲಿಗೂ ಕೂಡ ಅಲ್ವಾ. ಇನ್ಕಮ್ ಎಲ್ಲಿಂದ ಬರಬೇಕು, ಯಾರ ಹತ್ರ ಬಾರೋ ಮಾಡ್ತೀರಾ, ಯಾರ ಹತ್ರ ತಗೊಳ್ತೀರಾ? ಸೊ ಅದರ ಮುಖಾಂತರ ನಿಮ್ಮ ಜೀವನ ನಡೆಸಬೇಕಾಗುತ್ತೆ. ಸಾಲದ ಮೇಲೆ ಸಾಲ ಆಗಿಬಿಡ್ತದೆ. ಬಾರದ ವಸ್ತುವನ್ನು ಇಟ್ಟಾಗ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಕಬಾಟ್ ಬಂದುಬಿಡ್ತು ಅಲ್ಲಿಗೆ, ಅಥವಾ ಇನ್ನೇನು ವಸ್ತುಗಳನ್ನು ಇಟ್ಬಿಟ್ಟು ಗೋಡೆ ಬಂದುಬಿಡ್ತು, ನಿಮ್ಮ ಮೆಟ್ಟಿಲು ಬಂದುಬಿಡ್ತು ಅಂತಂದರೆ ಡೆಫಿನೆಟಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ಅಲ್ವಾ. ಸೊ ಅದಕ್ಕೋಸ್ಕರ ಏನು ಮಾಡಿ ಅಂತ ಹೇಳ್ತೇನೆ, ಸೊ ಆದಷ್ಟು ಇದನ್ನು ಖಾಲಿ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ. ಸಾಲದ ಮೇಲೆ ಸಾಲ ಆಗ್ತಾ ಉಂಟು ಅಂತಾದರೆ ಡೆಫಿನೆಟಾಗಿ ಆ ಪಾರ್ಟ್ ಪ್ರಾಬ್ಲಮ್ಗೊಳಗಾಗಿದೆ. ಹಾಗಾದರೆ ಅದನ್ನು ಚೆಕ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು. ಓಕೆನಾ? ಗೊತ್ತಾಗಿಬಿಡ್ತು. ಸೊ ಆದಿತ್ಯವಾರ ದಿವಸ, ಈ ಆದಿತ್ಯವಾರ ದಿವಸ ಮನೆಯಲ್ಲಿ ಇರುವುದಿಲ್ಲ ನಾನು. ಸೊ ಬ್ಯಾಂಗ್ಳೂರಲ್ಲಿ ಕ್ಲಾಸ್ ಇದೆ, ಕ್ಲಾಸ್ ಮಾಡಲಿಕ್ಕೆ ಹೋಗ್ತಾ ಇರ್ತೀನಿ. ಮುಂದಿನ ಮಂಗಳವಾರ ಬಂದು ನನ್ನನ್ನು ಖಂಡಿತ ಭೇಟಿ ಮಾಡ್ಬೋದು. ಈಗ ಸಮಯ ಮೀರ್ತಾ ಉಂಟಪ್ಪ, ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವೆಲ್ಲರೂ
ವೀಕ್ಷಿಸಿ ಸೋಮವಾರದಿಂದ ಗುರುವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ. ಸಂಖ್ಯಾ ಜ್ಯೋತಿಷ್ಯ ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ವಿಜಯ್ ರಾಜ್ ಇವರಿಂದ. ನೇರ ಪ್ರಸಾರ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ದಾಜಿವರ್ಲ್ಡ್ ವಾಹಿನಿಯಲ್ಲಿ. ನೇರ ಭೇಟಿಗೆ ಅವಕಾಶ ಕೇವಲ ಭಾನುವಾರ ಮತ್ತು ಮಂಗಳವಾರ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಆರಾಧ್ಯ ಎಸ್ವಿಎಸ್ ಆಂಗ್ಲ ಮಾಧ್ಯಮ ಶಾಲೆ ಎದುರು ಮಟ್ಟು ರಸ್ತೆ ಕಟ್ಪಾಡಿ ಉಡುಪಿ. ಮೊಬೈಲ್ 7353361648.